ಈಗ ನಮ್ಮ ಜೊತೆ ಇದ್ದಾರೆ ರಾಜೇಂದ್ರ ಕಲ್ಬಾವಿ ಅವರು ಅವರು ದಕ್ಷಿಣ ಕನ್ನಡ ಜಿಲ್ಲಾ ನಿರ್ಮಿತಿ ಕೇಂದ್ರದ ಕಾರ್ಯನಿರ್ವಾಹಕ ನಿರ್ದೇಶಕರು ಮುಖ್ಯವಾಗಿ ಅವರು ಮಾಡ್ತಾ ಇರುವಂತಹ ಬೇರೆ ಬೇರೆ ಕಾರ್ಯ ಚಟುವಟಿಕೆಗಳ ಬಗ್ಗೆ ಅವರನ್ನ ಕೇಳಿ ತಿಳಿಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಈಗ ಈ ನಿರ್ಮಿತಿ ಕೇಂದ್ರ ಅಂತ ಹೇಳುವಾಗ ಎಂಥದೋ ಒಂದು ನಿರ್ಮಾಣ ಮಾಡುವುದು ಅಂತ ನಮಗೆ ತೋರ್ತದೆ ನಿರ್ಮಿತಿ ಕೇಂದ್ರದ ಉದ್ದೇಶಗಳೇನು ಸರಿ ನಿರ್ಮಿತಿ ಕೇಂದ್ರ ಸಹಜವಾಗಿ ಎಲ್ಲರಿಗೂ ಅನಿಸೋದು ನಿರ್ಮಿತಿ ಕೇಂದ್ರ ಒಂದು ಕಾಂಟ್ರಾಕ್ಟರ್ ಸಂಸ್ಥೆ ಅಂತ ಹಾಗೆ ಕಾ ಅನ್ನಿಸ್ತದೆ ಆದರೆ ನಿಜವಾಗಿ ನಮ್ಮ ಉದ್ದೇಶ ಮೂರು ಉದ್ದೇಶ ಉಂಟು ಒಂದು ತರಬೇತಿ ಮತ್ತೊಂದು ಉತ್ಪಾದನೆ ಮತ್ತೊಂದು ನಿರ್ಮಾಣ ಮತ್ತು ಪ್ರಚಾರ ಪಡಿಸುವುದು ಈ ನಾಲ್ಕು ವಿಭಾಗಗಳಲ್ಲಿ ನಾವು ಕೆಲಸ ಮಾಡ್ತೇವೆ ಏನಾಗಿತ್ತು ಸರ್ ಸಾವಿರದ ಒಂಬೈನೂರ ಎಂಬತ್ತಕ್ಕಿಂತ ಮುಂಚೆ ಈ ಕೌಶಲ್ಯಾಭಿವೃದ್ಧಿ ತರಬೇತಿ ಬಗ್ಗೆ ಹೆಚ್ಚು ಯೋಚನೆಗಳು ಮಾಡ್ತಾ ಇರಲಿಲ್ಲ ಎಲ್ಲರೂ ತರಬೇತಿಗಳನ್ನು ಮಾಡ್ತಾ ಅಂದಮೇಲೆ ರಿಸರ್ಚ್ ಮಾಡ್ತಾ ಇದ್ರು ಕಾಲೇಜ್ಗಳಲ್ಲೆಲ್ಲ ಪಿ ಎಚ್ ಡಿ ಅವ್ರಿಗೆ ಮಾಡ್ತಾರೆ ಆದರೆ ಅದೆಲ್ಲ ಮತ್ತೆ ಬರೀ ಲೈಬ್ರರಿ ಬುಕ್ಗಳಾಗಿ ಪರಿವರ್ತನೆ ಆಗ್ತದೆ ವಿನಃ ಪ್ರಾಕ್ಟಿಕಲ್ ಆಗಿ ಏನು ಯೂಸ್ ಆಗ್ತಾ ಇಲ್ಲ ಸೊ ಈ ದೃಷ್ಟಿಯಿಂದ ಸರ್ಕಾರ ಆಲೋಚನೆ ಮಾಡಿದ್ದು ಯಾಕೆ ಒಂದು ನಾವು ತರಬೇತಿ ಲ್ಯಾಬ್ ಟು ಲ್ಯಾಂಡ್ ಅಂತ ಒಂದು ಸಂಸ್ಥೆಯನ್ನು ಶುರು ಮಾಡಬಾರ್ದು ಆ ಒಂದು ದೃಷ್ಟಿಯನ್ನು ಶುರು ಮಾಡಿತು ಅದೇ ಸಮಯದಲ್ಲಿ ಕೇರಳದಲ್ಲಿ ಒಂದು ದೊಡ್ಡ ತುಫಾನ್ ಎಲ್ಲ ಬಂದು ನಮ್ಮ ಸಮುದ್ರ ತೀರದ ಫಿಷರ್ಮೆನ್ಗಳ ತುಂಬ ಮನೆಗಳೆಲ್ಲ ಅದು ಹಾಳಾಗಿ ಹೋಯಿತು ಇದನ್ನು ಅರ್ಜೆಂಟ್ ಆಗಿ ಮಾಡಬೇಕು ಅಂತ ಆಗಲೇ ಆನಂದ್ ಬೋಸ್ ಅಂತ ಒಬ್ಬರು ಜಿಲ್ಲಾಧಿಕಾರಿಗಳಿದ್ರು ಅವರು ತುಂಬ ವಿಚಿತ್ರವಾಗಿ ಯೋಚನೆ ಮಾಡಿ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದರು ನಿರ್ಮಾಣ ಸಂಸ್ಥೆ ಅಂತ ಅವರು ನಿರ್ಮಿತಿಯಿಂದ ಹೆಸರಿಟ್ಟು ಅದಕ್ಕೆ ಪೂರ್ಣ ಅಧಿಕಾರವನ್ನು ಕೊಟ್ಟರು ನೀವು ಇದನ್ನು ಹೊಸ ತಂತ್ರಜ್ಞಾನವನ್ನು ನವೀನ ತಂತ್ರಜ್ಞಾನವನ್ನು ಉಪಯೋಗಿಸಿ ಬೇಗ ಆಗುವ ಹಾಗೆ ಕೆಲಸಗಳನ್ನು ಮಾಡಿ ಮನೆ ಕಟ್ಟಿಕೊಡಿ ಅಂತ ಅಂದರೆ ಪಿ ಡಬ್ಲ್ಯೂ ಡಿ ಮಾಡಿದರೆ ಅವರದ್ದೇ ಅದಕ್ಕೆ ನಿಯಮ ಇದೆ ರೀತಿ ಇದೆ ಟೆಕ್ನಿಕಲ್ ಸ್ಯಾಂಕ್ಷನ್ ಇದೆ ಟೆಂಡರ್ಡ್ ಇದೆ ಟೆಂಡರ್ ಡಾಕ್ಯುಮೆಂಟಿಗೆ ಟೈಮ್ ಇದೆ ಟೆಕ್ನಿಕಲ್ ಸ್ಯಾಂಕ್ಷನಿಗೆ ಟೈಮ್ ಇದೆ ಮತ್ತು ಟೆಂಡರ್ ಕರಿಯೋ ಅವಧಿ ಕೂಡ ಟೈಮ್ ಇದೆ ನಮಗೆ ಅದು ಯಾವುದಿಲ್ಲ ನಮಗೆ ವರ್ಕ್ ಕೊಟ್ಟರೆ ನಾವು ಸರಿಯಾಗಿ ನಮ್ಮ ಹತ್ರ ಎಲ್ಲ ಸಾಮಗ್ರಿಗಳೇ ಮರುದಿನ ಶುರು ಮಾಡ್ಬೋದು ಹಾಗೆ ಮಾಡಿದಾಗ ಏನು ಮಾಡಿದರು ಆವಾಗ ಕೇರಳದಲ್ಲಿ ಲಾರಿ ಬೇಕರ್ ಅಂತ ಒಬ್ಬರು ಆರ್ಕಿಟೆಕ್ಟ್ ಕೂಡ ಇದ್ದರು ಅವರು ತುಂಬ ತುಂಬ ಈ ಹೊಸ ಪರಿಸರವೇ ಕಡಿಮೆ ವೆಚ್ಚದಗಳಲ್ಲೆಲ್ಲ ಕೆಲಸ ಮಾಡೋದ್ರಲ್ಲಿ ಕೆಲಸ ಮಾಡ್ತಾಯಿದ್ರು ಅವರದ್ದು ತಂತ್ರಜ್ಞಾನವನ್ನು ಉಪಯೋಗಿಸಿ ಮತ್ತು ವಿಶೇಷ ಲೋಕಲಲ್ಲಿ ಆಗಿ ಯಾರೆಲ್ಲ ಎಕ್ಸ್ಪರ್ಟ್ ಇದ್ದಾರೆ ಅವರ ತಂತ್ರಜ್ಞಾನ ಉಪಯೋಗಿಸಿ ಬೇಗ ಮನೆ ನಿರ್ಮಾಣ ಮಾಡಿದರು ಇದನ್ನು ಆನಂದ್ ಅವರು ಸೆಂಟ್ರಲ್ಗೆ ರಿಪೋರ್ಟ್ ಮಾಡಿದರು ಅದು ಸೆಂಟ್ರಲ್ ರಿಪೋರ್ಟ್ ಮಾಡಿದಾಗ ಇದೊಂದು ಹಾಂ ಇದೊಂದು ಒಳ್ಳೆ ಸಿಸ್ಟಮ್ ಇದೊಂದು ಒಳ್ಳೆ ಸೆಟಪ್ ಇದೆ ಇದು ಇದನ್ನು ಯಾಕೆ ಪ್ರಚಾರ ಮಾಡಬಾರ್ದು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ನ್ಯಾಷನಲ್ ನೆಟ್ವರ್ಕ್ ಆಫ್ ಬಿಲ್ಡಿಂಗ್ ಸೆಂಟರ್ಸ್ ಅಂತ ಹೇಳಿ ಒಂದು ಅನೌನ್ಸ್ ಮಾಡಿತು ಸೆಂಟ್ರಲ್ ಬಜೆಟಲ್ಲಿ ಅದರ ಪ್ರಕಾರವಾಗಿ ಪ್ರತಿ ಜಿಲ್ಲೆಯಲ್ಲಿ ಒಂದು ನಿರ್ಮಿತಿ ಕೇಂದ್ರವನ್ನು ಶುರು ಮಾಡುವ ಅದರ ಮುಖಾಂತರ ನವೀನ ಹೊಸ ತಂತ್ರಜ್ಞಾನ ಮಿತವ್ಯ ಪರಿಸರ ಪ್ರಿಯ ತಂತ್ರಜ್ಞಾನವನ್ನು ಜನಗಳಿಗೆ ಪ್ರಚಾರ ಮಾಡೋದು ಯಾವ ರೀತಿಯಲ್ಲಿ ಅದನ್ನು ತರಬೇತಿ ಕೊಡುವಂಥ ವಿಚಾರ ಇರ್ಬೋದು ಅವರಿಗೆ ಮತ್ತೆ ಗೈಡೆನ್ಸ್ ಇರ್ಬೋದು ಮತ್ತು ಮುಂದೆ ನಿರ್ಮಾಣ ಮಾಡುವುದರಲ್ಲಿ ಸಹಾಯ ಮಾಡುವಂಥಲ್ಲಿರ್ಬೋದು ಮಿತವೆಯ ಪರಿಸರ ತಂತ್ರಜ್ಞಾನಗಳು ಉಪಯೋಗಿಸಿ ಅದನ್ನು ಕಟ್ಟಡ ಸಾಮಗ್ರಿಗಳನ್ನು ತಯಾರು ಮಾಡಿ ಕೊಡುವಂಥ ವಿಚಾರದಲ್ಲಿ ಮಾರುವಂಥ ವಿಚಾರದಲ್ಲಿ ಅದರಲ್ಲಿರ್ಬೋದು ಫನೆಗೆ ನಿರ್ಮಾಣ ಮಾಡಿ ಸೊ ಮತ್ತೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಹೊಸ ಹೊಸ ತಂತ್ರಜ್ಞಾನಗಳನ್ನು ಲೋಕಲ್ ಆಗಿ ಯಾವುದನ್ನು ಪ್ರಚಾರ ಮಾಡಲಿಕ್ಕೆ ಆಗ್ತದೆ ಅದನ್ನೆಲ್ಲ ಅಭಿವೃದ್ಧಿಪಡಿಸಲಿಕ್ಕೆ ಒಂದು ವೇದಿಕೆ ಆಗಬೇಕಾಗಿತ್ತು ಸೊ ಅದನ್ನು ಹೇಳಿ ನಿರ್ಮಿತಿ ಕೇಂದ್ರವನ್ನು ಪ್ರಾರಂಭ ಮಾಡಿಸಿದರು ಅದರಂತೆ ನಾವು ಈಗ ಪ್ರತಿ ವರ್ಷ ನಮ್ಮ ಕೇಂದ್ರಕ್ಕೆ ಜಿಲ್ಲೆಯಿಂದ ಬೇರೆ ಬೇರೆ ತಾಂತ್ರಿಕ ವಿದ್ಯಾಲಯಗಳಿಂದ ಮಕ್ಕಳು ಬರ್ತಾರೆ ಅವರಿಗೆ ನಾವು ಅರ್ಧ ದಿನದ ತರಬೇತಿ ಕೊಡ್ತೇವೆ ಫ್ರೀಯಾಗಿ ಕೆಲವು ಕಾಲೇಜು ಶಾಲಾ ಮಕ್ಕಳು ಈಗ ಅವರಿಗೆ ಒಂದು ಫೀಲ್ಡ್ ಹೋಗಬೇಕು ಮಳೆ ನೀರಿನ ಕೊಯ್ಲು ಬಗ್ಗೆ ಅದರಲ್ಲಿ ನಾವು ಸ್ವಲ್ಪ ವಿಶೇಷವನ್ನ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಸೊ ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂತೇಳಿ ನಮ್ಮ ಆಫೀಸಿಗೆ ಬರ್ತಾರೆ ಅವರಿಗೆ ಒಂದು ಎರಡು ಗಂಟೆ ನಾವು ತರಬೇತಿ ಕೊಡ್ತೇವೆ ಮತ್ತೆ ಈ ಆರ್ಕಿಟೆಕ್ಚರ್ ಇಂಜಿನಿಯರ್ಸ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ನಮಗೆ ಹೇಗೆ ಕೆಲಸ ಮಾಡಬೇಕು ಈ ತಂತ್ರಜ್ಞಾನಗಳಲ್ಲಿ ಅಂತ ಒಂದು ಆಸಕ್ತಿ ಇದ್ರೆ ಅಂಥವ್ರಿಗೆ ಕೂಡ ನಾವು ಒಂದು ದಿನದ ಫುಲ್ ತರಬೇತಿ ಯಾವ್ಯಾವ ಶಾಲೆಗಳು ಆಸಕ್ತಿ ವಹಿಸ್ತಾರೆ ಅವರಿಗೆ ಕೂಡ ನಾವು ತರಬೇತಿ ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೇವೆ ಒಂದು ದಿನದ ಫುಲ್ ತರಬೇತಿ ಅವರಿಗೆ ಊಟ ಮತ್ತೆ ತಿಂಡಿಯನ್ನು ಕೊಡ್ತೇವೆ ಅದನ್ನು ಸೇರಿಕೊಂಡು ಆ ಇಡೀ ಕಾರ್ಯಕ್ರಮವನ್ನು ಮಾಡ್ತೇವೆ ಅದರಲ್ಲಿ ಅವರಿಗೆ ಫಸ್ಟ್ ಇಂಟ್ರೊಡಕ್ಷನ್ ಕೊಡ್ತೇವೆ ಆಮೇಲೆ ಅವರೇ ಮಕ್ಕಳೇ ಆ ಹೊಯ್ಗೆ ಜೆಲ್ಲಿ ಸಿಮೆಂಟ್ ಉಪಯೋಗಿಸಿ ಇಟ್ಟಿಗೆನ ಉಪಯೋಗಿಸಿ ಅವರೇ ಕೆಲಸ ಮಾಡಬೇಕು ಅದನ್ನು ಕಮಾನು ಮಾಡುವುದು ಡೋಮ್ ಮಾಡುವುದು ಏನು ಮೋಲ್ಡ್ ಇಲ್ಲದೆ ಫಾರ್ ಎಕ್ಸಾಂಪಲ್ ನಾನು ಹೇಳೋದು ನಿಮಗೆ ಹಾಗೆ ಫಿಲ್ಲರ್ ಸ್ಲ್ಯಾಬ್ ಅಂತಿದೆ ಅದನ್ನು ಹೇಗೆ ಮಾಡಬಹುದು ಹೀಗೆ ರ್ಯಾಟ್ ಟ್ರ್ಯಾಪ್ ಬಾಂಡ್ ಅಂತಿದೆ ಅದನ್ನು ಹೇಗೆ ಮಾಡಬಹುದು ಹೀಗೆ ಮಕ್ಕಳು ಅವರಾಗೆ ಮಾಡಿ ಅದನ್ನು ಅನುಭವ ಪಡೆದುಕೊಂಡು ಮತ್ತೆ ಮುಂದೆ ಅವರ ಪ್ರಚಾರ ಯಾವ ರೀತಿ ಮಾಡ್ತಾರೆ ಮಾಡ್ಬೋದು ಸೊ ಹಾಗೆ ಮಾಡಿದ್ರಿಂದ ತುಂಬ ಜನ ಈಗ ನಮಗೆ ಫೀಲ್ಡಲ್ಲಿ ಕೂಡ ಹೆಲ್ಪ್ ಆಗಿದೆ ಮತ್ತು ಅವ್ರನ್ನ ರಿಸರ್ಚ್ ಮಾಡಲಿಕ್ಕಿದ್ರೆ ಮಕ್ಕಳಿಗೆ ಪ್ರಾಜೆಕ್ಟ್ ಮಾಡಬೇಕು ಅಥವಾ ಒಬ್ಬ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಅವರಿಗೂ ರಿಸರ್ಚ್ ಮಾಡಬೇಕು ಅಲ್ಲಿ ನಾವು ಅವರ ಲ್ಯಾಬಲ್ಲಿ ಕಾಲೇಜ್ ಲ್ಯಾಬಲ್ಲಿ ಅದಕ್ಕೆ ವ್ಯವಸ್ಥೆ ಇರುವುದಿಲ್ಲ ಅಂಥವ್ರಿಗೆ ಏನು ಮಾಡ್ತೇವೆ ನೀವು ನಮ್ಮಲ್ಲಿ ಬನ್ನಿ ಅವರ ಎಚ್ ಓಡಿಯಿಂದ ಲೆಟರ್ ತರಬೇಕು ಲೆಟರ್ ತಂದರೆ ಅವರು ನಮ್ಮಲ್ಲಿ ಅವರದ್ದು ಏನು ಟೆಕ್ನಿಕ್ ಇದೆ ಅಥವಾ ಏನು ಅವರು ರಿಸರ್ಚ್ ಮಾಡಲಿಕ್ಕಿದ್ದಾರೆ ಅದಕ್ಕೆ ಏನು ಪ್ರೊಡಕ್ಷನ್ ಮಾಡಬೇಕು ಅದನ್ನು ಅವರು ನಮ್ಮ ಆಫೀಸ್ನಲ್ಲೇ ಮಾಡ್ಬೋದು ನಮ್ಮಲ್ಲಿ ಒಂದು ಪ್ರೊಡಕ್ಷನ್ ಸೆಂಟರ್ ಅಂತ ಇನೋವೇಶನ್ ಸೆಂಟರ್ ಅಂತ ಇದೆ ಪ್ರೊಡಕ್ಷನ್ ಸೆಂಟರ್ ಮತ್ತು ಇನ್ನೋವೇಷನ್ ಸೆಂಟರ್ ಇನೋವೇಷನ್ ಸೆಂಟರ್ ಸೆಂಟ್ರಲ್ಲಿ ಈ ಹೊಸ ಆವಿಷ್ಕಾರಗಳಿಗೆ ಏನೆಲ್ಲ ಮಾಡಲಿಕ್ಕೆ ನಿಮ್ಮ ತಲೆಯಲ್ಲಿ ಏನು ಹುಚ್ಚು ಐಡಿಯಾ ಬಂದಿರಬಹುದು ಅದನ್ನು ನಾನು ನನ್ನ ಬಿಲ್ಡಿಂಗಲ್ಲಿ ಹೇಗೆ ಮಾಡ್ಬೋದು ಅಂತ ನೀವು ನಮ್ಮ ಹತ್ರ ಬಂದರೆ ನಾವು ಅದಕ್ಕೆ ಒಂದು ರೂಪ ಕೊಡ್ತೇವೆ ರೂಪ ಕೊಟ್ಟು ಅದನ್ನು ಹೀಗೆ ಮಾಡುವ ಅಂತ ನಿಮ್ಮ ಚರ್ಚೆ ಮಾಡಿ ಅದನ್ನು ಸಾಕಾರಗೊಳಿಸಲಿಕ್ಕೆ ನಮ್ಮಲ್ಲಿ ಒಂದು ನುರಿತ ಕೆಲಸಗಾರರಿದ್ದಾರೆ ತರಬೇತಿ ಹೊಂದಿದವರು ಅವರ ಮುಖಾಂತರ ಮಾಡಿಸ್ತೇವೆ ಸೊ ನಾವು ಯಾವುದೇ ಒಂದು ತಂತ್ರಜ್ಞಾನದ ಅಧಿಪತಿಗಳಲ್ಲ ಪ್ರಚಾರಕರು ಒಂದು ಪ್ರಚಾರ ಮಾಡುವಂಥ ಒಂದು ಸಂಸ್ಥೆ ಈ ರೀತಿ ಪ್ರಾರಂಭ ಆಯಿತು ನಮ್ಮ ಅದು ದಕ್ಷಿಣ ಕನ್ನಡ ನಿರ್ಮಿತಿ ಕೇಂದ್ರ ಶುರು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೊಂಬತ್ತೊಂದರಲ್ಲಿ ನಾನು ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಪ್ರಾರಂಭ ಮಾಡಿ ಪ್ರಾಜೆಕ್ಟ್ ಆಗಿ ಈಗ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರಾಗೆ ಕೆಲಸ ಇದ್ದೆ ಸೊ ಮೂವತ್ತು ವರ್ಷದಿಂದ ಅಭಿವೃದ್ಧಿ ಹೊಂದಿದೆ ನಮಗೆ ಕೆಲಸ ಮಾಡ್ತಾ ಇದ್ದೀವಿ ಮೂವತ್ತು ವರ್ಷ ಹಾಂ ಸರ್ ನಾವು ಪ್ರಾರಂಭದಲ್ಲಿ ನಮ್ಮದೇ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು ನಮಗಲ್ಲಿ ಏನು ವ್ಯವಸ್ಥೆ ಇರಲಿಲ್ಲ ಸೊ ನಮಗೊಂದು ಖಾಲಿ ಜಾಗ ಎನ್ ಐ ಟಿ ಕೆ ಕೊಟ್ಟರು ನಮಗೆ ಫ್ರೀಯಾಗಿ ಕೊಟ್ಟರು ಅದರಲ್ಲಿ ಈಗ ಒಂದು ಪ್ರೊಡಕ್ಷನ್ ಸೆಂಟರ್ ಅಂತಿದೆ ಪ್ರೊಡಕ್ಷನ್ ಹೊಸ ಹೊಸ ತಂತ್ರಜ್ಞಾನ ಪ್ರೊಡ್ಯೂಸ್ ಮಾಡ್ಬೋದು ನಾವಲ್ಲಿ ಆಮೇಲೆ ಇನೋವೇಷನ್ ಸೆಂಟರ್ ಅಂತಿದೆ ಹೊಸ ಹೊಸ ಇನೋವೇಷನ್ ಮಾಡಲಿಕ್ಕೆ ಮಾತ್ರ ಮಕ್ಕಳಲ್ಲಿ ಕೆಲಸ ಮಾಡ್ಬೋದು ಎರಡು ದೊಡ್ಡದಾಗಿದೆ ಒಂದು ಚಿಕ್ಕ ಮಿನಿ ಲ್ಯಾಬರಟ್ರಿ ಇದೆ ಒಂದು ಗೋಡೌನ್ ಇದೆ ಮತ್ತು ಒಂದು ಡಿಸ್ಪ್ಲೇ ಸೆಂಟರ್ ಇದೆ ಆಮೇಲೆ ಟೆಕ್ನಾಲಜಿ ಪಾರ್ಕ್ ಅಂತಿದೆ ನಾವು ಹೇಳಲಿಕ್ಕೆ ಸುಲಭ ಇದನ್ನು ಕಮನ್ ಹೀಗೆ ಮಾಡ್ಬೋದು ಅಥವಾ ಡೋಮ್ ಹೀಗೆ ಮಾಡ್ಬೋದು ಫಿಲ್ಲರ್ ಸ್ಲ್ಯಾಬ್ ಹೀಗೆ ಮಾಡ್ಬೋದು ಅಂತೇಳಿ ಆದರೆ ಅದನ್ನು ಮಾಡಿ ತೋರಿಸ್ಬೇಕಾದ್ರೆ ಒಂದು ಸಣ್ಣ ಮೋಡಲನ್ನು ಮಾಡಿರಬೇಕು ಹಾಗೂ ಒಂದು ಟೆಕ್ನಾಲಜಿ ಪಾರ್ಕ್ ಅಂತ ತಂತ್ರಜ್ಞಾನ ಆ ಪಾರ್ಕ್ ಅಂತ ಮಾಡಿದ್ದೇವೆ ಉದ್ಯಾನವ ಅಂತ ಮಾಡಿದ್ದೇವೆ ಅಲ್ಲಿ ಒಂದು ಮಾಡಲ್ ಹೌಸ್ ಮಾಡಿದ್ದೇವೆ ಅದನ್ನು ಮನೆಯೊಳಗೆ ನಮ್ಮ ಸ್ಟಾಫೇ ಉಳ್ಕೊಂಡಿದ್ದಾರೆ ಅವರಿಗೆ ಯಾವುದೇ ಸಮಸ್ಯೆ ಇಲ್ಲ ಅವ್ರ ಹತ್ರ ಹೋಗಿ ಮಾತಾಡ್ಬೋದು ಯಾರು ನಿಮ್ಮ ಕ್ಲೈಂಟ್ ಮನೆ ಮಾಡಿದರೆ ಇದನ್ನೆಲ್ಲ ಉಪಯೋಗಿಸ್ಬೋದು ಮನೆ ಮಾಡಿದರೆ ಹೇಗಾಗ್ತದೆ ಮಾರ್ರೆ ನೀವು ಅವ್ರನ್ನೇ ಬೇಕಾರೆ ಕೇಳಿ ನನ್ನ ಸ್ಟಾಫ್ ಅಂತ ಹೇಳಿ ಅವರು ಪಾಸಿಟಿವ್ ಆಗಿ ಕೊಡ್ತಾರೆ ಅಂತೇನಲ್ಲ ಅಲ್ಲಿ ಹೆಂಗಸರು ಇರ್ತಾರೆ ಅವರೆಲ್ಲ ಹೇಳ್ತಾರೆ ಸೊ ಹಾಗೆ ಅದನ್ನು ಕೂಡ ನೋಡ್ಬೋದು ಹಾಗೆ ಮತ್ತೆ ಈಗ ಲೇಟೆಸ್ಟ್ ಟೆಕ್ನಾಲಜಿ ಇದೆ ಬಯೋಡೈಜೆಸ್ಟ್ ಇರ್ಬೋದು ಸಿ ಎನ್ ಡಿ ವೇಸ್ಟ್ ಇರ್ಬೋದು ಅಂತ ಬ್ಯಾಂಬು ಇರ್ಬೋದು ಅದರದೆಲ್ಲ ನಮ್ಮ ಹತ್ರ ಮಾಡಲ್ಸ್ ಇದೆ ಮಳೆ ನೀರು ಕೊಯ್ಲಿದ್ದ ಒಂದು ಲಕ್ಷ ಲೀಟರ್ನ ಟ್ಯಾಂಕ್ ಇದೆ ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಡು ಮಾಡ್ಕೊಂಡು ಬಂದು ಕಾಲಕ್ರಮೇಣವಾಗಿ ಈಗ ಇದನ್ನೆಲ್ಲ ನಮ್ಮದೊಂದು ಕಚೇರಿ ಇದೆ ನಮ್ಮದರಲ್ಲಿ ತಾಂತ್ರಿಕ ವಿಭಾಗ ಇದೆ ಅಡ್ಮಿನಿಸ್ಟ್ರೇಟಿವ್ ವಿಭಾಗ ಇದೆ ಮತ್ತು ಅಕೌಂಟ್ಸ್ ವಿಭಾಗ ಇದೆ ಈ ಮೂರು ವಿಭಾಗಗಳು ಬೇರೆ ಬೇರೆಯಾಗಿ ವೈಯಕ್ತಿಕವಾಗಿ ನಾವು ಕೆಲಸ ಮಾಡ್ತೇವೆ ಮತ್ತು ಜನಗಳಿಗೆ ಬೇಕಾದ ಏನು ಸೌಲಭ್ಯವನ್ನು ಕೊಡಲಿಕ್ಕಾಗುತ್ತೆ ಅದರನ್ನು ನಾವು ಕೊಡ್ತಾ ಬರ್ತಾ ಇದ್ದೇವೆ ಈಗ ಇಲ್ಲಿ ನೀವು ಲ್ಯಾಬ್ ಟು ಲ್ಯಾಂಡ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಹೇಳಿದ್ರಿ ಈಗ ನೀವು ಮಾಡ್ತಾ ಇರುವಂಥ ಈ ವಿಷಯಗಳೆಲ್ಲ ಕಟ್ಟಡ ಕಟ್ಟುವ ಸಂಬಂಧ ಇರುವಂಥ ತಂತ್ರಜ್ಞಾನವೇ ಅಥವಾ ಬೇರೆ ಏನಾದರೂ ಉಂಟು ಮುಖ್ಯವಾಗಿ ಕಟ್ಟಡವನ್ನು ಕಟ್ಟಿರುವಂಥದ್ದೇ ಮೊದಲು ನಮ್ಮ ಕಾನ್ಸೆಪ್ಟ್ ಶುರು ಆದದ್ದೊಂದು ಸಣ್ಣ ಮನೆ ಕಟ್ಟುವುದಿದ್ದರೆ ಹೇಗೆ ಕಡಿಮೆಯಲ್ಲಿ ಹೇಗೆ ಮಾಡ್ಬೋದು ಅಂತ ಸಣ್ಣ ಮನೆ ಕಟ್ಟುದಿದ್ದರೆ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮನೆ ಕಟ್ಟೋದಿದ್ದರೆ ಹೇಗೆ ಮಾಡ್ಬೋದು ಅಂತ ಕಾಲಕ್ರಮೇಣ ಈಗ ಬದಲಾಗ್ತಾ ಬಂದ ಹಾಗೆ ಈಗ ದೊಡ್ಡ ಕಟ್ಟಡ ಮಾಡೋದಿದ್ರೆ ಸಹ ಅದರಲ್ಲಿ ಹೇಗೆ ಮಾಡ್ಬೋದು ಅಟ್ಲೀಸ್ಟ್ ಗ್ರೌಂಡ್ ಪ್ಲಸ್ ಟೂ ಮಾಡ್ತಾಯಿದ್ದೀರಿ ಅದರಲ್ಲಿ ಹೇಗೆ ನೀವು ನಿಮ್ಮ ತಂತ್ರಜ್ಞಾನ ಉಪಯೋಗಿಸ್ಬೋದು ನಾವು ಭಾಳಷ್ಟು ಗ್ರೌಂಡ್ ಪ್ಲಸ್ ಟು ಕಟ್ಟಡಗಳನ್ನು ಕೂಡ ಮಾಡಿದ್ದೇವೆ ಸರ್ಕಾರಿ ಕಟ್ಟಡಗಳನ್ನು ಮಾಡಿದ್ದೇವೆ ಪ್ರೈವೇಟ್ ಕಟ್ಟಡ ಮಾಡಿ ತೋರಿಸ್ತಾ ಇದ್ದೇವೆ ಸೊ ಹೀಗೆ ಮಾಡ್ತಾ ಇದ್ದೇವೆ ಸೊ ಮುಖ್ಯವಾಗಿ ಕಟ್ಟಡಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಬೇರೆ ಕಟ್ಟಡ ಅಂತ ಹೇಳಿದ್ರೆ ಅದು ಬಿಟ್ಟರೆ ಈಗ ಚಾನಲ್ದು ಡ್ರೈನೇಜ್ ಇರ್ಬೋದು ಡ್ರೈನಿಗೆ ಪ್ರಿಕಾಸ್ಟ್ ಮಾಡ್ತೇವೆ ಆದರೆ ಅಷ್ಟು ಇಫೆಕ್ಟಿವ್ ಆಗೋದಿಲ್ಲ ಯಾಕಂದರೆ ಬೇರೆ 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 ತಂದ್ರಲ್ಲಿ ಅದ್ರಲ್ಲಿ ಫೀಲ್ಡ್ ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ ಸೊ ಮುಖ್ಯವಾಗಿ ಕಟ್ಟಡದ್ದೇ ಸರ್ ಪ್ರಾರಂಭ ಮಾಡುವಾಗ ನೀವು ಹೇಳಿದ್ರು ಲೋ ಕಾಸ್ಟ್ ಒಂದು ಕಟ್ಟಡ ಕಟ್ಟುವುದು ಹೇಗೆ ಗ್ರಾಮೀಣ ಪ್ರದೇಶದಲ್ಲಿ ಅನ್ನುವಂಥದ್ದು ಈಗಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಕಷ್ಟ ಇರುವಂಥ ಪರಿಸ್ಥಿತಿ ಉಂಟು ಲೋ ಕಾಸ್ಟ್ ಅಂದರೆ ಕಟ್ಟಡದ ಖರ್ಚನ್ನು ಕಡಿಮೆ ಮಾಡುವ ಬಗ್ಗೆ ಹೇಗೆ ಕಟ್ಟಡದ ಖರ್ಚು ಕಡಿಮೆ ಅಂತೇಳಿದರೆ ಫ್ರೀ ಫ್ರೀಯಾಗಿ ಒಂದು ಕಟ್ಟಡ ಆಗ್ತದೆ ಅಂತ ಇಲ್ಲ ಅದು ಆಗೋದೇ ಇಲ್ಲ ಅದಕ್ಕೊಂದು ಖರ್ಚು ಮಾಡುವಂಥದ್ದು ಮಾಡಲೇಬೇಕು ನಾವು ಅದಕ್ಕೆ ಕಾಸ್ಟ್ ಇಫೆಕ್ಟಿವ್ ಅಂತ ಹೇಳ್ತೇವೆ ಮಿನಿಮಮ್ ಕಾಸ್ಟ್ ಅಂತ ಕೊಡುವಂಥದ್ದು ಕೊಡಲೇಬೇಕು ಅದು ಕೊಟ್ಟರೆ ನಿಮಗೆ ಹೆಚ್ಚು ಖರ್ಚು ವ್ಯಯ ಆಗದಾಗೆ ನಾವು ನೋಡ್ಕೊಳ್ತೇವೆ ಈಗ ನಮ್ಮಲ್ಲಿ ಫೌಂಡೇಶನ್ ಮಾಡೋದಿದ್ರೆ ನಾವು ಎಲ್ಲಿಂದ ಶುರು ಮಾಡ್ತೇವೆ ಅಂದರೆ ಫೌಂಡೇಶನಿಂದ ಹಿಡಿದು ನಿಮ್ಮ ನೆಲ ಗಟ್ಟಿ ಉಂಟು ಅಂತ ಆದರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣವಾಗಿ ಗಟ್ಟಿ ಇರ್ತದೆ ಗದ್ದೆಯಲ್ಲಿ ಮಾತ್ರ ಮಾಡಿದರೆ ಅಂಥ ಜಾಗಲೇ ಅಲ್ಲ ಇಲ್ಲದಿದ್ದರೆ ಸೊ ಅಲ್ಲಿ ನಾವೇನು ಮಾಡ್ತೇವೆ ಆರ್ಚ್ ಫೌಂಡೇಶನ್ ಅಂತ ಮಾಡ್ತೇವೆ ಅಂತ ಹೇಳಿದರೆ ನಾವು ಇಡೀ ಬಿಲ್ಡಿಂಗಿಗೆ ಬೇಕಾದಷ್ಟು ಫೌಂಡೇಶನ್ ತೆಗೆಯುವುದೇ ಇಲ್ಲ ಅದರಲ್ಲಿ ಪಿಲ್ಲರ್ ಬೇಕಾಗುವ ಮೂಲೆ ಮೂಲೆಗಳಲ್ಲಿ ಮಾತ್ರ ಫೌಂಡೇಶನ್ ತೆಗೆಯೋದು ಮಧ್ಯದಲ್ಲಿ ಒಂದು ಕಮಾನ ಆರ್ಚಿನಾಗೆ ಮಾಡೋದು ಮಧ್ಯ ಮತ್ತೆ ಒಳಗೆ ಮಣ್ಣು ತುಂಬಿಸಿ ಅವರಿಗೆ ಪ್ಲಿಂತ್ ಮಾಡೋದು ಹಾಗೇನಾದ್ರೆ ಪಾಯದ ಕೆಲಸ ಕಡಿಮೆ ಆಯಿತು ಇಡೀ ಪಾಯ ಮಾಡೋದು ಅದಕ್ಕೆ ಇಡೀ ಬೆಡ್ ಹಾಕೋದು ಇಡೀ ಫೌಂಡೇಶನ್ ಮಾಡೋದು ಅದೆಲ್ಲ ಕಡಿಮೆ ಆಗ್ತದೆ ಅದಾದ ಮೇಲೆ ಗೋಡೆ ಕಟ್ಟೋದು ಗೋಡೆ ಕಟ್ಟೋದು ನಿಮ್ಮ ಇಲ್ಲಿ ಬೆಸ್ಟ್ ಈಗ ಇರುವಂಥದ್ದು ನಮ್ಮಲ್ಲಿ ಕೆಂಪು ಕಲ್ಲು ಲ್ಯಾಟ್ ರೈಟ್ ಸ್ಟೋನ್ ಅದನ್ನೇ ನಾನು ಸಜೆಸ್ಟ್ ಮಾಡೋದು ನಾನೇನು ಹೊಸತೇನು ಸಜೆಸ್ಟ್ ಮಾಡೋದಿಲ್ಲ ಇದೆ ಇಲ್ಲ ಅಂತ ಇಲ್ಲ ನಿಮ್ಮಲ್ಲಿ ಕ್ಲೇ ಟೈಲ್ ಬ್ಲಾಕ್ ಇದೆ ಈಗ ಮಣ್ಣಿನ ಭಾಳ ಉತ್ತಮವಾದ ಇಟ್ಟಿಗೆಗಳು ಬರ್ತಾ ಇದೆ ಅದೆಲ್ಲ ಫ್ಯಾಕ್ಟ್ರಿಯಲ್ಲಿ ಅವೈಲೇಬಲ್ ಉಂಟು ಮಣ್ಣಿನ ಇಟ್ಟಿಗೆಯನ್ನು ಕಟ್ಕೊಂಡು ಮನೆ ಮಾಡ್ಬೋದು ನಾವು ಅದೆಲ್ಲ ಮಾಡಿದ್ದೇವೆ ಯಾವುದೇ ಕಟ್ಟಿದ್ರೆ ಸಹ ನಾವು ಅದಕ್ಕೆ ಸಾರಣೆ ಮಾಡೋದಿಲ್ಲ ಅದು ದೊಡ್ಡ ಒಂದು ಖರ್ಚು ಉಳಿತದೆ ಸಾರಣೆ ಮಾಡೋದಿಲ್ಲ ಬರೀ ಪಾಯಿಂಟಿಂಗ್ ಮಾಡ್ತೇವೆ ನಾವು ಯಾವಾಗಲೂ ಹೇಳೋದುಂಟು ನಮ್ಮ ಬಿಲ್ಡಿಂಗ್ ಕಟ್ಟಿದರೆ ಈಗ ನಿಮಗೆ ತುಂಬ ಸೆಕೆ ಆದರೆ ನೀವು ಈ ಕೈಯ್ಯಲ್ಲಿ ಫುಲ್ ಸ್ಲೀವ್ ಶರ್ಟ್ ಹಾಕ್ಲಿಕ್ಕೆ ಆಗೋದಿಲ್ಲ ನೀವು ಹಾಫ್ ಸ್ಲೀವ್ ಶರ್ಟ್ ಹಾಕ್ತೀರಿ ಆಮೇಲೆ ಆಮೇಲೆ ಸಹ ಶೆಕೆ ಆದರೆ ನೀವು ಟೀ ಶರ್ಟ್ ಹಾಕ್ತೀರಿ ಅದಕ್ಕಿಂತ ಜಾಸ್ತಿ ಯಾಕೆ ಆದರೆ ನೀವು ಬನಿಯನಲ್ಲಿ ಇರ್ತೀವಿ ಅದಷ್ಟು ಬೆಸ್ಟ್ ಯಾವುದಿಲ್ಲ ಸೊ ನನ್ನ ಬಿಲ್ಡಿಂಗ್ ಎಲ್ಲ ಬನಿಯನಲ್ಲಿ ಇರ್ತದೆ ಅಂತ ನಾವು ಹೇಳೋದುಂಟು ಅಂದರೆ ಸಾರಣೆ ಮಾಡಬೇಕಾಗಿಲ್ಲ ಅದೇ ಚಂದ ಕಟ್ಟಡದ ಸಹಜ ಸುಂದರತೆಯನ್ನು ಪ್ರದರ್ಶನ ಮಾಡುವಂಥದ್ದು ಮತ್ತು ನೀವು ವಿಂಡೋ ವಿಂಡೋ ಹೋದ ಕೂಡ ಲಿಂಟಲ್ಲಿಗೆ ಖರ್ಚು ಮಾಡ್ತಾರೆ ನಾವು ಲಿಂಟಲ್ಲಿಗೆ ಖರ್ಚು ಮಾಡೋದಿಲ್ಲ ನಾವು ಒಂದು ಸಣ್ಣ ಕಮಾನು ಮಾಡ್ತೇವೆ ಕಮಾನು ಮಾಡಲಿಕ್ಕೆ ಖರ್ಚಾಗ್ತದೆ ಅಂತ ಎಣಿಸ್ತಾರೆ ಹೆಚ್ಚು ಅಲ್ಲಿ ನೀವು ನೀವೊಂದು ನೆಲದಲ್ಲಿ ಒಂದು ಹಗ್ಗ ಇಟ್ಟುಕೊಂಡು ಒಂದು ವೃತ್ತಾಕಾರ ಮಾಡೋದಿಲ್ವಾ ಅದಕ್ಕೇನು ಹೇಳ್ತಾರೆ ಒಂದು ನೆಲದಲ್ಲಿ ಒಂದು ರಿಂಗ್ ಮಾಡಬೇಕಾದ್ರೆ ಏನು ಮಾಡ್ತೀನಿ ನೆಲದಲ್ಲಿ ಒಂದು ಸರ್ಕಲ್ ಮಾಡಬೇಕಂತ ಒಂದು ಮಧ್ಯದಲ್ಲಿ ಒಂದು ಪಾಯಿಂಟ್ ಇಟ್ಟು ಒಂದು ಹಗ್ಗ ತಗೊಂಡು ಫುಲ್ಲು ಸುತ್ತ ತಿರುಗಿಸಿದರೆ ಒಂದು ಆಕಾರ ಆಗ್ತದೆ ಅದೇ ಟೆಕ್ನಿಕಲ್ಲಿ ನಮ್ಮ ಆರ್ಚ್ ನಮ್ಮ ಮೇಸನ್ ಒಂದು ಇಟ್ಟಿಗೆಯನ್ನು ಮಾಡಿ ಆರ್ಚ್ ಆರ್ಚನ್ನು ಮಾಡಿ ಕೊಡ್ತಾನೆ ಒಂದು ಕಿಟಕಿಯಿಂದ ಒಂದು ಬಾಗಿಲಿಂದ ಇಟ್ಟಿಗೆ ಸೊ ದ್ಯಾಟ್ ಅದರ ಮೇಲಿನ ಗೋಡೆ ಬೀಳುವುದಿಲ್ಲ ನಿಮ್ಮ ಮಧ್ಯದಲ್ಲಿ ನೀವು ಇಟ್ಟಿಗೆಯನ್ನು ಕೂತ್ಕೊಳಿಸ್ಬೋದು ಸೊ ನಿಮಗೆ ಕಮನ್ ಮಾಡಲಿಕ್ಕೆ ಇಷ್ಟ ಇಲ್ಲ ನನಗೆ ಫ್ಲಾಟ್ ಲಿಂಟಲೇ ಬೇಕು ಅಂತೇಳುವಾಗ ನೀವು ಆರ್ ಸಿ ಸಿ ಹಾಕಬೇಕಂತಿಲ್ಲ ನಮ್ಮಲ್ಲಿ ಅದಕ್ಕೆಂತೆ ಬೇಕಾದಂಥ ರೀನ್ಫೋಸ್ಟ್ ಬ್ರಿಕ್ ಲಿಂಟಲ್ ಉಂಟು ಅದು ನೀವೇ ಮಾಡುವಂಥದ್ದು ಇದೆಲ್ಲ ಹಳ್ಳಿಯಲ್ಲೇ ಮಾಡುವಂಥದ್ದು ನಾವೇನು ಇಲ್ಲಿಂದ ಬಂದು ಮಾಡಬೇಕಾಗಿಲ್ಲ ಅಲ್ಲ ನಾವು ಬೇಕಿದ್ರೆ ಹೋಗಿ ಹಳ್ಳಿಯವರಿಗೆ ಹೇಳಿಕೊಡ್ತೇವೆ ಹಳ್ಳಿಯವರು ಬಂದು ನೋಡಿದರೆ ಹಾಂ ಇದು ಹೀಗೆ ಮಾಡೋದಲ್ಲ ನಾವು ಸಹ ಮಾಡ್ಬೋದಲ್ಲ ಅಂತ ಹೇಳಿದರೆ ಅವರೇ ಮಾಡಿಕೊಳ್ಳುವಂಥದ್ದು ಲಿಂಟಲ್ ಅವರೇ ಮಾಡ್ಬೋದು ಆಮೇಲೆ ಮೇಲೆ ಸ್ಲ್ಯಾಬ್ ಸ್ಲ್ಯಾಬಿಗೆ ನಾವು ಈಗ ಹೆಚ್ಚಾಗಿ ಉಪಯೋಗಿಸೋದು ನಮ್ಮ ಎಲ್ಲ ಕಟ್ಟಡಗಳಲ್ಲಿ ಫಿಲ್ಲರ್ ಸ್ಲ್ಯಾಬ್ ಅಂತ ಒಂದು ಟೆಕ್ನಿಕ್ ಇದೆ ಅಂದರೆ ಒಂದು ಫಿಲ್ಲರ್ ಮೆಟೀರಿಯಲ್ ಇಡೀ ಕಾಂಕ್ರೀಟ್ ಸ್ಲ್ಯಾಬು ಅದೊಂದು ಆರು ಇಂಚು ದಪ್ಪ ಇರುವಾಗ ಅದಕ್ಕೆ ಬಂಡ ಬಟ್ಟೆ ಆಗ್ತದೆ ಅದು ಬಿಸಿಯಾಗಿ 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 ಅದು ಒಳಗೆ ಅದು ಹೀಟನ್ನು ಮತ್ತೆ ಕೊಡ್ತದೆ ಮತ್ತೆ ತಣ್ಣಗಾಗ್ಲಿಕ್ಕೆ ತುಂಬ ಟೈಮ್ ತೊಗೊಳ್ತದೆ ಹಾಗೆ ಅಂತ ಒಳಗೆ ಶಕೆ ಜಾಸ್ತಿ ಉಳಿತದೆ ಸೊ ಅದನ್ನು ಕಮ್ಮಿ ಮಾಡಲಿಕ್ಕೆ ಮಧ್ಯದಲ್ಲಿ ಲೈಟರ್ ಮೆಟೀರಿಯಲ್ ಲೈಟರ್ ಅಂತ ಹೇಳಿದರೆ ಒಂದು ಕಾಂಕ್ರೀಟಿನ ಭಾಳ ಕಡಿಮೆ ಇರುವಂಥ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ವೆಯ್ಟ್ ಇರುವಂಥದ್ದು ಹಂಚಿರ್ಬೋದು ಆಲೋ ಕ್ಲೇಬ್ ಲಾಕ್ ಇರ್ಬೋದು ಅಥವಾ ಒಂದು ನಾವು ಗೆರೆಟೆ ಇಡ್ತೇವೆ ಅಥವಾ ಈ ಮಟಕ ಸಿಗ್ತದೆ ಮಡಕೆ ಮಡಿಕೆ ಮಡಿಕೆಯ ಮುಚ್ಚಳ ಮಡಿಕೆಯ ಮುಚ್ಚಳನ್ನು ಇಟ್ಟು ಹೀಗೆ ವಿವಿಧ ವಿವಿಧವಾದ ಮೆಟೀರಿಯಲ್ ಲೈಟರ್ ಮೀಟೀರಿಯಲ್ ಇಟ್ಟು ನಾವು ಫಿಲ್ಲರ್ ಸ್ಲ್ಯಾಬ್ ಅಂತ ಮಾಡ್ತೇವೆ ಅದು ಅದು ಸ್ಲ್ಯಾಬಿನ ಒಳಗೆ ಹಾಗೆ ಇರ್ತದೆ ಅದೇನು ಬೀಳುವುದಿಲ್ಲ ಕೆಳಗಿಂದ ನೋಡುವಾಗ ಭಾರಿ ಚೆಂದ ಕಾಣ್ತದೆ ಯಾಕಂದರೆ ಇದೊಂದು ಆಕಾರ ಇರ್ತದೆ ಇಟ್ಟಿಗೆ ಒಂದು ಆಗಿ ಇಟ್ಟಾಗ ಅಥವಾ ಹಂಚನ್ನು ಒಂದು ಆಗಿ ಇಟ್ಟಾಗ ಅದು ನೋಡಲಿಕ್ಕೆ ಚೆಂದ ಅದನ್ನು ಮತ್ತೆ ಸಾರಣೆ ಮಾಡಲಿಕ್ಕಿಲ್ಲ ಅದು ಅದು ಇನ್ನೊಂದು ಅದರದ್ದು ಕೂಡ ದುಡ್ಡು ಉಳಿತದೆ ಸೊ ಹೀಗೆ ಲೈಟರ್ ಮೆಟೀರಿಯಲ್ ಹಾಕಿದಾಗ ಕಾಂಕ್ರೀಟಿನ ವೆಯ್ಟ್ ಕಮ್ಮಿಯಾದ ಕೂಡಲೇ ಅದಕ್ಕೆ ಬೇಕಾದಂಥ ರಾಡ್ಗಳು ಏನಾಗ್ತವೆ ಹಾಕ್ತವೆ ಅದು ಕೂಡ ಸ್ವಲ್ಪ ಕಮ್ಮಿ ಆಗ್ತದೆ ಸೊ ಆ ದೃಷ್ಟಿಯಿಂದ ಅದರಲ್ಲಿ ಒಂದು ಸ್ವಲ್ಪ ದುಡ್ಡು ಉಳಿತದೆ ನೀರು ಇಳಿಯುವುದಿಲ್ವಾ ಇಲ್ಲ ಸರ್ ಆ ಕರೆಕ್ಟ್ ಅದರ ಮೇಲೆ ನಾವು ಮೂರು ಇಂಚು ದಪ್ಪದ ಕಾಂಕ್ರೀಟನ್ನು ಫುಲ್ದಕ್ಕೆ ಹಾಕ್ತೀವಿ ನಮ್ಮದು ಕೂಡ ಕಾಂಕ್ರೀಟಿಂದ ದಪ್ಪ ಬರೋದು ಸ್ಲ್ಯಾಬಿನ ದಪ್ಪ ಬರೋದು ಐದರಿಂದ ಆರು ಇಂಚೇ ಅದರಲ್ಲಿ ಈ ಏನು ನಾವು ಫಿಲ್ಲರ್ ಮೆಟೀರಿಯಲ್ ಉಪಯೋಗಿಸ್ತೇವೆ ಅದು ಬರೇ ಮೂರ್ ಇಂಚು ಮಾತ್ರ ಅದಕ್ಕೆ ಮೂರಿಂದಕ್ಕಿಂತ ಜಾಸ್ತಿ ಮಾಡೋದಿಲ್ಲ ಅದರ ಮೇಲೆ ಎರಡೂವರೆ ಇಂಚು ಮೂರ್ ಇಂಚು ಕಾಂಕ್ರೀಟ್ ಅನ್ನು ಹಾಕಿ ಮೇಲ್ಗಡೆ ಪ್ಲಾಸ್ಟರ್ ಮಾಡಿ ಅವ್ರಿಗೆ ಯಾವ ರೀತಿ ಬೇಕು ಅದನ್ನು ಮಾಡಿಕೊಡ್ತೇವೆ ಸ್ಲೋಪ್ ಬೇಕಾದ್ರೆ ಸ್ಲೋಪ್ ಮಾಡಬಹುದು ಫ್ಲಾಟ್ ಬೇಕಾದ್ರೆ ಫ್ಲಾಟ್ ಮಾಡಬಹುದು ಇದು ಒಂದು ಮಹಡಿಯ ಕಟ್ಟಡಕ್ಕೆ ಮಾತ್ರ ಹಾಂ ಅದೇ ಸಿಸ್ಟಮ್ ಅನ್ನ ಎರಡನೇ ಮಹಡಿಯಲ್ಲಿ ಹೋಗ್ತೇವೆ ಅದೇ ಮಹಡಿಯನ್ನು ಮೂರನೇ ಮಹಡಿಯಲ್ಲಿ ಕೂಡ ಉಪಯೋಗಿಸ್ತೇವೆ ಈಗ ಇದಕ್ಕೆ ಬಲ ಸಿಗ್ತದ ಅದೇ ಅದು ಫೌಂಡೇಶನ್ ಮೇಲೆ ಹೋಗ್ತದೆ ಈಗ ನೆಲಗಟ್ಟಿದ್ರೆ ನಮ್ಮ ಈ ಟೆಕ್ನಿಕ್ ಸರಿ ನೆಲ ಗಟ್ಟಿ ಇಲ್ಲ ನೀವು ಎಲ್ಲಿ ಗದ್ದೆಯಲ್ಲಿ ಮಾಡ್ತೀರಿ ಭಾರಿ ಮೆದು ನೆಲ ಅಲ್ಲಿ ಫೌಂಡೇಶನ್ ಲೋಡ್ ತಗೊಳ್ಳಿ ಅಲ್ಲಿ ನಾವು ಎಲ್ಲಿ ಏನು ಪಿಲ್ಲರ್ ಹಾಕಬೇಕಾ ಅದನ್ನು ಹಾಕಲೇಬೇಕು ಅಥವಾ ಏನು ಫುಲ್ ಡಿಟೇಲ್ಡ್ ಆಗಿ ನಾವು ಫೌಂಡೇಶನ್ ಏನು ಮಾಡಬೇಕು ಅದು ಮಾಡಲೇಬೇಕು ಅದನ್ನು ನಾವು ಈ ಮಣ್ಣನ್ನು ಪರೀಕ್ಷೆ ಮಾಡುವಂತ ಸಾಯಿಲ್ ಮೆಕ್ಯಾನಿಕ್ಸ್ ಡಿಪಾರ್ಟ್ಮೆಂಟ್ನ ಕೆಲವು ಪ್ರೊಫೆಸರ್ಸ್ ಇದ್ದಾರೆ ಅವರು ಗೊತ್ತಿದ್ದವರು ಇದ್ದಾರೆ ಅವರನ್ನು ತೋರಿಸಿ ನಾವು ಅದೇ ಪ್ರಕಾರ ಫೌಂಡೇಶನ್ ಡಿಸೈನ್ ಮಾಡಿಸ್ತೇವೆ ಅದು ನಾವು ಇಂಡಿಪೆಂಡೆಂಟ್ ಡಿಶನ್ ತಗೊಳ್ಳೋದಿಲ್ಲ ಗಟ್ಟಿ ಮಣ್ಣಾದರೆ ನಮಗೆ ನೋಡಿದರೆ ಮೂರಕಲ್ಲಿನ ಫೌಂಡೇಶನ್ ಸಿಗ್ತದೆ ಸರ್ ನಾವು ಈ ಗುಡ್ಡೇಲಿ ಕೆಲವು ಬರೀ ಮೂರ ಅಲ್ಲಿ ನಾವು ನಮ್ಮ ಬಿಲ್ಡಿಂಗಿಗೆ ಕಟ್ಟಡಗಳಿಗೆ ಫೌಂಡೇಶನ್ ಹಾಕುವ ಅಗತ್ಯ ಇರೋದಿಲ್ಲ ಅದನ್ನು ಹಾಗೆ ಮಾಡಿ ಕಟ್ಟಿದ್ದು ಭಾಳಷ್ಟು ಕಟ್ಟಡ ಇದೆ ಇವತ್ತಿಗೂ ಯಾರದೂ ಕಂಪ್ಲೇಂಟ್ ಇಲ್ಲ ಈಗ ಮರದ ಬದಲಿಗೆ ಮರದ ಬದಲಿಗೆ ಈಗ ಮಾರ್ಕೆಟ್ನಲ್ಲಿ ಬೇಕಾದಷ್ಟು ಉಂಟು ನಾವು ಪ್ರಾರಂಭ ಮಾಡುವಾಗ ಬರೀ ಕಾಂಕ್ರೀಟಿನ ಡೋರ್ ಫ್ರೇಮ್ ವಿಂಡೋ ಫ್ರೇಮ್ ಮಾತ್ರ ಹೇಳ್ತಾ ಇದ್ವಿ ಈಗ ಫೈಬರ್ ಇದು ಬಂದಿದೆ ಕಬ್ಬಿಣದ್ದು ಬಂದಿದೆ ಬೇಕಾದಷ್ಟು ವ್ಯವಸ್ಥೆ ಬಂದಿದೆ ಅದು ಜನಗಳಿಗೆ ಯಾವುದು ಇಂಟ್ರೆಸ್ಟ್ ಉಂಟು ಅದನ್ನು ಹಾಕ್ಬೋದು ಯಾವುದು ತೊಂದರೆ ಇಲ್ಲ ಕಬ್ಬಿಣದ್ದು ಆಗ್ಬೋದು ಕಾಂಕ್ರೀಟ್ ಇದ್ದು ಆಗ್ಬೋದು ಫೈಬರ್ ಇದ್ದು ಆಗ್ಬೋದು ಪ್ಲಾಸ್ಟಿಕ್ ಡೋರ್ ಕೂಡ ಬಂದಿದೆ ಏನು ಸಮಸ್ಯೆ ಇಲ್ಲ ಮರದ ಡೋರ್ ಕೂಡ ಬಂದಿದೆ ಮರದ ಡೋರಿಗೆ ಇಂಪೋರ್ಟೆಡ್ ಮರ ಸ್ವಲ್ಪ ಚೀಪಲ್ಲಿ ಕೂಡ ಸಿಗ್ತದೆ ಮಾರ್ಕೆಟ್ನಲ್ಲಿ ಅದನ್ನು ಕೂಡ ಹಾಕ್ಬೋದು ಅದನ್ನು ಮುಂದೇನು ವ್ಯತ್ಯಾಸ ಇಲ್ಲ ಕಾಸ್ಟನ್ನು ಕಮ್ಮಿ ಮಾಡುವುದು ಅಂತ ಹೇಳಿದರೆ ನಾವು ಸಿಮೆಂಟ್ ಮತ್ತು ಇದನ್ನು ಕಮ್ಮಿ ಮಾಡಬೇಕು ಅನ್ನುವಂಥದ್ದು ಈ ಕಟ್ಟಡಕ್ಕೆ ಮೇನ್ ಬೇಕಾಗಿರೋದು ಸಿಮೆಂಟ್ ಮತ್ತು ಸ್ಟೀಲು ಅದನ್ನು ಕಮ್ಮಿ ಮಾಡಿದರೆ ಇನ್ನೊಂದು ಭಾಳ ಬೇಕಿದ್ದೆಲ್ಲ ಕಮ್ಮಿ ಆಗಲಿಕ್ಕೆ ಆಗ್ತದೆ ಈಗ ನಾವು ರೂರಲ್ ಸೈಡಿಗೆ ಹೋಗುವಾಗ ಮ ಹಂಚಿನ ಮಾಡು ಮುಖ್ಯ ಅಲ್ಲಿಗೆ ಮರಕ್ಕೆ ಎಲ್ಲಿ ತರೋದು ಅದು ದೊಡ್ಡ ಸಮಸ್ಯೆ ನಾವು ಹೆಚ್ಚಾಗಿ ಹೇಳೋದಾಗಿ ನಿಮ್ಮ ಮನೆ ನಿಮ್ಮ ಮನೆ ಅಲ್ವಾ ನೀವು ಯಾವುದಾದ್ರೂ ಹಳೆ ಮರ ಸಿಕ್ಕಿದರೆ ಅದರಷ್ಟು ಬೆಸ್ಟ್ ಯಾವುದಿಲ್ಲ ಗಟ್ಟಿ ಮತ್ತು ನಿಮ್ಮ ಬಾಳಿಕೆ ನಿಮಗೇನು ತೊಂದರೆ ಇಲ್ಲ ಹಳೇ ಮರ ಸಿಕ್ಕಿದರೆ ಯಾರು ಬಿಸಾಡೋ ಬದಲು ಅದನ್ನು ಇನ್ನೊಂದು ಗುಜರಿಗೆ ಹಾಕೋ ಬದಲು ನೀವು ಅದನ್ನು ತಗೊಂಡು ಬನ್ನಿ ಹಳೆ ಮರದಿಂದ ನಿಮ್ಮ ಮನೆಯ ಮಾಡನ್ನು ನೀವೇ ಮಾಡಿಕೊಳ್ಳಿ ಯಾವಾಗ ಓನರ್ ತಾನೇ ಇಷ್ಟಪಟ್ಟು ತಾನೇ ಕಷ್ಟಪಟ್ಟು ತಾನೇ ಕೆಲಸ ನೋಡಿಕೊಂಡು ಕೆಲಸ ಮಾಡ್ತಾನೆ ಕಾಂಟ್ರಾಕ್ಟ್ರಿಗೆ ಹೋಗುವಂಥ ಹತ್ತು ಹದಿನೈದು ಪರ್ಸೆಂಟ್ ಪ್ರಾಫಿಟ್ ಕೂಡ ಉಳಿತದೆ ಕಂಟ್ರ ಓನರಿಗೆ ಉಳಿತದೆ ತನ್ನ ಮನೆಯನ್ನು ನಾನೇ ನಿರ್ಮಾಣ ಮಾಡಿದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಅವರಿಗೆ ಬರ್ತದೆ ಮತ್ತು ಖುಷಿ ಇರ್ತದೆ ಹೌದು ನಾನೇ ಮಾಡಿಸಿದ್ದು ನಾನೇ ಮಾಡಿಸಿದ್ದು ಅಂತ ಸೊ ಆದ್ದರಿಂದ ಮರ ಮರ ಅದು ಕ ಕೆಟಿಗೆ ಮತ್ತು ಹಳೆ ಮಾರವನ್ನು ಉಪಯೋಗಿಸಿದ್ರೆ ನಮ್ದೇನು ಅಭ್ಯಂತರ ಇಲ್ಲ ಬಹಳ ಒಳ್ಳೇದು ಬರ್ತದೆ ನಮ್ಮ ಮನೆಯಲ್ಲಿ ನಾನು ಮಾಡಿದ್ದೇನೆ ನಾವು ಬೇರೆ ಕಡೆಯಲ್ಲಿ ಕೂಡ ಸಜೆಸ್ಟ್ ಮಾಡಿ ಬೇರೆಯವರಿಗೆ ಕೂಡ ಮಾಡಿಕೊಟ್ಟಿದ್ದೇವೆ ಈಗ ಈ ಪೇಂಟಿಂಗ್ ಮಾಡದೇ ಇರುವುದರಿಂದಾಗಿ ತುಂಬಾ ಇದು ಏನು ಅದರ ಬಾಳಿಕೆ ಕಡಿಮೆ ಅಂತ ಹೇಳಿ ಆಗೋದಿಲ್ವ ಸರ್ ಹೊರಗಿನ ಬಾದಿಯಲ್ಲಿ ನಾವು ನಮ್ಮ ಬಿಲ್ಡಿಂಗ್ ಅನ್ನು ಡಿಸೈನ್ ಮಾಡುವಾಗ ನಾವು ಯಾವಾಗಲೂ ಅದಕ್ಕೆ ಬೇಕಾದಂತ ನಮ್ಮ ಮಂಗಳೂರಿನ ಸೈಡಿನಲ್ಲಿ ಈಗೆಲ್ಲ ಮಾಡನ್ನು ಹಿಂದಿನವರು ನೋಡಿರ್ಬೋದು ನೀವು ಎಲ್ಲ ಹಂಚಿನ ಮಾಡನ್ನು ನಾವು ಬಾಳಿ ಬದುಕಿದವರು ಅದರಷ್ಟು ನಮಗೆ ಖುಷಿ ಯಾವುದಿಲ್ಲ ನೀವು ಅದಕ್ಕಿಂತ ಹಿಂದೆ ಹೋದರೆ ಟ್ಯಾಚ್ ವುಡ್ಡು ಅದು ಕೂಡ ಮುಳಿ ಮುಳಿ ನಮ್ಮಲ್ಲ ಅದು ಕೂಡ ಹಂಚಿನ ಮಾಡಿನ ಕಾನ್ಸೆಪ್ಟಲ್ಲೇ ಇದ್ದದ್ದು ಟ್ಯಾಚ್ ರೂಫ್ ಮತ್ತು ಹಂಚಿನ ಮಾಡಿನ ಆಕಾರ ನೋಡಿದರೆ ಎರಡು ಆಲ್ಮೋಸ್ಟ್ ಸೇಮ್ ಎಷ್ಟೋ ದೊಡ್ಡ ಮನೆ ಇರಲಿ ಆ ಹಂಚಿನ ಮಾಡಿನ ಕಾನ್ಸೆಪ್ಟನ್ನು ನಾವು ಕಾಂಕ್ರೀಟಲ್ಲಿ ಉಪಯೋಗಿಸಿದರೆ ಅಂದರೆ ಸ್ಲ್ಯಾಬ್ ಹಾಕುವಾಗ ಅಂದರೆ ಏನು ನೀವು ಪ್ರ ಹೊರಗಿನ ಪ್ರೊಜೆಕ್ಷನ್ ಕೊಡಬೇಕು ಈಗ ಹಂಚಿನ ಮಾಡೋಕ್ಕೆ ಬಂದ ಕೂಡಲೇ ಅದು ಮನೆಯಿಂದ ಹೊರಗೆ ಎರಡೂವರೆ ಫೀಟು ಹೊರಗೆ ಬಂದೇ ಬರ್ತದೆ ಅಲ್ಲಾದರೆ ಹಂಚಿನ ಮಾಡಿ ಮಾಡುವುದಿಲ್ಲ ಯಾರು ಸಹ ಆ ಒಂದು ಚಂದವನ್ನು ಕಾಪಾಡಿಕೊಂಡು ಹೋದಾಗ ಮತ್ತು ಆ ವ್ಯವಸ್ಥೆಯನ್ನು ನಮ್ಮ ಬಿಲ್ಡಿಂಗ್ನಲ್ಲಿ ಮಾಡಿದಾಗ ನಮ್ಮ ಬಿಲ್ಡಿಂಗಿಗೆ ಸಹ ಮೊದಲು ಮಣ್ಣಿನ ಗೋಡೆಗಳು ಹೇಗೆ ಬಾಳಿಕೆ ಬರ್ತಿತ್ತು ಈಗಿನ ನಮ್ಮ ಕಲ್ಲಿನ ಗೋಡೆಗಳು ಬಾಳಿಕೆ ಬರ್ತದೆ ಸಹಜ ಸುಂದರತೆ ಅದು ಕಲ್ಲು ಕೆಂಪು ಕಲ್ಲು ಹಾಗೇ ಇರ್ತದೆ ನೀವು ಯಾವ ಅದಕ್ಕೆ ಪೇಂಟಿಂಗು ಬೇಡ ನೀವು ಗಡಿಗೆ ಖರ್ಚು ಮಾಡೋದು ಬೇಡ ಪ್ರಾರಂಭದಲ್ಲಿ ಮನೆ ಕಟ್ಟುವವರಿಗೆ ಭಾಳ ಖರ್ಚಿಗೆ ತುಂಬ ಇರ್ತದೆ ಹೇಗೆ ಮಾಡೋದು ಅಂತ ಅದು ಯಾವ ಸಮಸ್ಯೆ ಇಲ್ಲ ಹಳ್ಳಿ ಅವರು ಹಳ್ಳಿನ ಮನೆಯಲ್ಲಿ ಆ ಮರ ಗಿಡಗಳ ಮಧ್ಯೆ ಈ ಕಲ್ಲಿನ ಏನು ಸುಂದರ ಒಂದು ಕಟ್ಟಡ ಅದರಾಗೆ ಕಾಣ್ತದ ಅದರಾಗೆ ಕಂಡ್ರೆ ಏನು ತೊಂದರೆಯೂ ಇಲ್ಲ ಸೊ ಅದು ಇನ್ನೂ ಕಡಿಮೆಯಲ್ಲಿ ಆಗ್ತದೆ ಪೇಂಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಈ ಓವರ್ ಹ್ಯಾಂಗ್ ಪೊಸಿಷನ್ಸ್ ಏನು ಮನೆಯಿಂದ ನೀವು ಸ್ಲ್ಯಾಬ್ ಹಾಕಿ ಟೈಲ್ ರೂಫ್ ಹಾಕಿ ಪ್ರೊಜೆಕ್ಷನ್ ಸರಿಯಾಗಿ ಕೊಡಬೇಕು ಸೊ ಆಗೇನಾಗ್ತದೆ ಎರಡು ನಮಗೆ ಬೆನಿಫಿಟ್ ಒಂದು ಸೂರ್ಯನಕ್ಕೆ ನಾನು ಡೈರೆಕ್ಟ್ ಕಲ್ಲಿನ ಮೇಲೆ ಬೀಳುವುದಿಲ್ಲ ಆಗ ಗೋಡೆ ಹೆಚ್ಚು ಬಿಸಿ ಆಗುವುದಿಲ್ಲ ಇನ್ನೊಂದು ಮಳೆ ಬೀಳುವುದಿಲ್ಲ ಮಳೆ ಬಿದ್ದಾಗ ಸೀಪೇಜ್ ಪ್ರಾಬ್ಲಮ್ ಕಡಿಮೆ ಒಳಗೆ ಸೆಕೆ ಆಗೋದು ಕಡಿಮೆ ಸೊ ಎರಡರಲ್ಲಿ ನಿಮಗೆ ಬೆನಿಫಿಟ್ ಸ್ವಲ್ಪ ತಂಪಿರ್ತದೆ ಸೊ ಅದನ್ನು ಯಾವ ಸಮಸ್ಯೆಯೂ ಇಲ್ಲ ಬೇಕಾದಷ್ಟು ನಮ್ಮ ಸಿಟಿಯಲ್ಲಿ ನಾವು ಕೂಡ ದೊಡ್ಡ ದೊಡ್ಡ ಮನೆಗಳನ್ನು ಕೂಡ ಮಾಡಿದ್ದೇವೆ ಗ್ರೌಂಡ್ ಪ್ಲಸ್ ಒನ್ ಕಟ್ಟಡಗಳು ಗ್ರೌಂಡ್ ಬರೇ ಗ್ರೌಂಡ್ ಮನೆ ಗ್ರೌಂಡ್ ಫ್ಲೋರ್ ಅಲ್ಲ ಗ್ರೌಂಡ್ ಪ್ಲಸ್ ಒಂದು ಕಟ್ಟಡಗಳು ಕೂಡ ಮಾಡಿದೆ ಎರಡು ಫ್ಲೋರಲ್ಲಿ ಕೂಡ ಪೇಂಟಿಂಗ್ ಕೂಡ ಮಾಡಿದೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಹಾಗೆ ಇದ್ದಾರೆ ಅವರು ಕೂಡ ನಾನೇ ಆಶ್ಚರ್ಯದಲ್ಲಿ ಕೇಳಬೇಕಾಯ್ತು ಒಂದು ಮನೆಗೆ ಹೋದಾಗ ಏನು ಸರ್ ನೀವು ಇಡೀ ವರ್ಷ ಏನೂ ಪೇಂಟಿಂಗ್ ಮಾಡಲಿಲ್ಲ ಅದಕ್ಕೆ ಏನೋ ಬ್ರಷ್ ಕ್ರಿಷ್ ಹಾಕಿದ್ದೀರಾ ಅಂತ ಆಗ ಓನರ್ ನನಗೆ ಬೈ ನೀನೇ ಹೇಳಿದ್ಯಾಲಪ್ಪ ಆಗ ಏನು ಮಾಡಬೇಡಿ ಅಂತ ನಾನು ಏನು ಮಾಡಿಲ್ಲ ನೋಡು ಅಂತ ಹೇಳ್ತಿದ್ರು ನಿಮ್ಮ ಮಾತನ್ನ ಅವರು ವಹಿಸಿ ಪಾಲಿಸಿ ಪಾಲಿಸಿದ್ದಾರೆ ಈಗ ನೆಲ ಅನ್ನುವಂಥದ್ದು ಕೂಡ ಸ್ವಲ್ಪ ದುಡ್ಡು ತಗೊಳ್ಳುವಂತಹ ವಿಷಯ ನೆಲ ಹೀಗಿರಬೇಕು ಹಾಗಿರಬೇಕು ಅಂತ ಸಾಮಾನ್ಯವಾಗಿ ನೀವು ಕಾಸ್ಟ್ ಎಫೆಕ್ಟಿವ್ ಅಲ್ಲಿ ನೆಲಕ್ಕೆ ಯಾವ ರೀತಿಯ ಮಹತ್ವ ಕೊಡ್ತೀರಿ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ನೆಲದಲ್ಲಿ ಸರ್ ಅಂತ ಹೇಳಿದರೆ ಹಿಂದಿನ ಕಾಲದಿಂದ ಬಾಳಿಕೆ ಬಂದದ್ದು ರೆಡ್ ಆಕ್ಸೈಡ್ ಆದರೆ ಆ ರೆಡಾಕ್ಸೈಡ್ ಫ್ಲೋರಿಂಗ್ ರೆಡ್ ಆಕ್ಸೈಡ್ ಆಗಲಿ ಬ್ಲ್ಯಾಕ್ ಆಕ್ಸೈಡ್ ಆಗಲಿ ಆ ಫ್ಲೋರಿಂಗನ್ನು ಮಾಡಬೇಕಾದ್ರೆ ಅದಕ್ಕೆ ನುರಿತ ಒಂದು ಕೌ ಕುಶಲಕರ್ಮಿಗಳು ಬೇಕಾಗ್ತದೆ ಮತ್ತೆ ಅವರಿಗೆ ತಾಳ್ಮೆ ತುಂಬ ಇರಬೇಕು ಎರಡು ಆಕ್ಸೈಡ್ ಸ್ವಲ್ಪ ಟೈಮ್ ಬೇಕು ಅದು ಒಂದು ಲೇಯರ್ ಎರಡು ಲೇಯರ್ ಕೊಟ್ಟು ಪಾಲಿಷ್ ಮಾಡಿ ಟಾಪಿ ಹಾಕಿ 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 ಫಿನಿಶ್ ಬಂದ ಮೇಲೆ ಆಮೇಲೆ ಅದಕ್ಕೆ ನೀರು ಪ್ರೋಕ್ಷಣೆ ಮಾಡಿ ಅದು ಧೂಳಿ ಯಾವುದು ಇಲ್ಲ ಕೂತ್ಕೊಳ್ಳೋದಾಗಿ ಆಮೇಲೆ ಕೊನೆಗೆ ಸ್ವಲ್ಪ ವ್ಯಾಕ್ಸ್ ಎಲ್ಲ ಮಾಡಿ ಸೊ ಅದು ಎರಡು ಮೂರು ದಿನದ ಪ್ರೊಸೆಸ್ ಅಷ್ಟು ಪೇಷನ್ಸ್ ಈಗಿನವರಿಗೆ ಯಾರಿಗೆ ಸಹ ಇಲ್ಲ ಸರ್ ಸೊ ನಾವು ಬೇರೆ ದಾರಿ ಇಲ್ಲ ಈಗ ಗುಜರಾತಿನ ಮ ಟೈಲ್ಸ್ ಬರ್ತದೆ ಅಲ್ಲಿನ ಟೈಲ್ಸ್ ಬರ್ತದೆ ಇಲ್ಲಿನ ಕಡಿಮೆಲ್ಲೇ ಆಗ್ತದೆ ನಮಗೆ ಅದೇ ಆಗ್ಬೋದು ಮತ್ತು ಅದು ಕ್ಲೀನಿಂಗ್ ಭಾಳ ಸುಲಭ ನಮ್ಮ ರೆಡ್ ಆಕ್ಸೈಡ್ನಾಗೇ ಅಲ್ಲ ಸೊ ಎಲ್ಲರೂ ಈಗ ಎಷ್ಟೇ ಸಣ್ಣ ಮನೆ ಮಾಡಲಿ ಅವರು ಫ್ಲೋರಿಂಗ್ ಹೊಂಜಿ ಟೈಲ್ಸೇ ಬೇಕು ಅಂತ ಹೇಳುವಂಥ ಪ್ರವೃತ್ತಿ ಆ ಲೆವೆಲ್ಗೆ ಬಂದಿದ್ದಾರೆ ಜನಗಳ ಹತ್ರ ದುಡ್ಡು ಕೂಡ ಸ್ವಲ್ಪ ಇದೆ ಸಂತೋಷ ಮಾಡಲಿ ನಾವದಕ್ಕೆ ತಲೆ ಹಾಕೋದು ಅದರ ಜೊತೆ ನೀವು ಹೇಳಿದ್ರೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದ್ದೀವಿ ಹೌದು ಈ ಮುರಕಲ್ಲು ನೀವು ಹೇಳಿದ ಹಾಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಿಗುವಂತಹ ಒಂದು ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ಸಿಗುವಂತಹ ಕಲ್ಲು ಆದರೆ ಇದನ್ನು ಕಡಿಲಿಕ್ಕೆ ಸ್ವಲ್ಪ ಕಾಸ್ಟ್ ಆಗ್ತದೆ ಅನ್ನುವ ಕಾರಣಕ್ಕಾಗಿ ಹೊಸ ಹೊಸ ರೀತಿಯ ಈ ಬ್ರಿಕ್ಗಳು ಅಥವಾ ಇಟ್ಟಿಗೆಗಳನ್ನು ವಸ್ತು ವಸ್ತು ಹಾಗೆ ಉಂಟು ಹೀಗೆ ಉಂಟು ಅಂತ ನಾವು ಪೇಪರ್ಗಳಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಓದಿದ್ದೇವೆ ಹೊಸ್ತಾಗಿ ಬೇರೆ ಬೇರೆ ಇದರಿಂದ ಮಾಡಲಿಕ್ಕೆ ಆಗ್ತದೆ ಗಟ್ಟಿ ಬರುವಂತಹದನ್ನು ಅಂತ ಪ್ರಯೋಗಗಳು ಮಾಡಿದ್ದೀವಿ ಸರ್ ಈಗ ಮುಖ್ಯವಾಗಿ ನಾವು ಮಣ್ಣಿನ ಇಟ್ಟಿಗೆಯನ್ನು ಫಸ್ಟ್ಗೆ ಮಾಡುವಾಗ ಬರೇ ಒತ್ತಿಟ್ಟಿಗೆ ಅಂತ ಹೇಳ್ತಿದ್ರು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿಂದ ನಮಗೆ ತಂತ್ರಜ್ಞಾನವನ್ನು ತರಬೇತಿ ಕೊಟ್ಟಾಗ ಬರೇ ಒಂದು ಒತ್ತಿಟ್ಟಿಗೆಯಲ್ಲಿ ನಾವು ಮಿಷಿನ್ ಮಾಡೋದು ಆವಾಗ ಬರೇ ಮೂರರಿಂದ ಐದು ಪರ್ಸೆಂಟ್ ಸಿಮೆಂಟ್ ಹಾಕ್ತಾಯಿದ್ವಿ ಆಮೇಲೆ ತಂತ್ರಜ್ಞಾನ ಬೆಳೆದಾಗ ಈಗ ಹೈಡ್ರಾಲಿಕ್ ಮಿಷಿನ್ ಬಂದಿದೆ ಹೈಡ್ರಾಲಿಕ್ ಮಿಷಿನ್ ಬಂದಾಗ ಅದಕ್ಕೆ ಟೆನ್ ಪರ್ಸೆಂಟ್ವರೆಗೆ ಮಣ್ಣಿಗೆ ಸಿಮೆಂಟ್ ಹಾಕ್ತೇವೆ ಮತ್ತು ಫೈವ್ ಟು ಏಟ್ ಪರ್ಸೆಂಟ್ ಲೈಮ್ ಹಾಕ್ತೇವೆ ಲೈಮ್ ಯಾಕೆ ಹಾಕುದು ಅದರಲ್ಲಿ ಇಲ್ಲದ್ರೆ ಲೈಮ್ ಅಂತಂದರೆ ಮಣ್ಣಲ್ಲ ಮಣ್ಣೊಳಗೆ ಲೈಮ್ ಇದ್ದರೆ ಮಾತ್ರ ನಮಗೆ ಗೆದ್ದಲು ಬರೋದಾಗೆ ಏನಾದರೂ ನೋಡ್ಲಿಕ್ಕೆ ಆಗ್ತದೆ ಇಲ್ಲದ್ರೆ ಗೆದ್ದಲು ಬರ್ಬೋದು ಸೊ ಅದಕ್ಕೋಸ್ಕರವಾಗಿ ಲೈಮ್ ಹಾಕ್ತೇವೆ ಅದನ್ನು ಮಾಡಿ ನಾವು ಇಟ್ಟಿಗೆ ಮಾಡಿದಾಗ ಸುರುವಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಅದರದ್ದು ಇಟ್ಟಿಗೆ ಮಾಡಿರಲಿಲ್ಲ ಎನ್ ಐ ಟಿ ಕೆಲ ಆವಾಗ ಅದರದ್ದು ಪ್ರಯೋಗ ನಡೀತಾ ಇತ್ತು ಅದನ್ನು ನಾನು ಟೆಸ್ಟ್ ತಗೊಂಡು ಅದಕ್ಕೊಂದು ಟೆಸ್ಟ್ ಎಲ್ಲ ಮಾಡಿ ಬ್ಲ್ಯಾಬಲ್ಲಿ ನಮಗೆ ಕನ್ಸ್ಟ್ರಕ್ಷನ್ ಮಾಡುವಾಗ ಒಂದು ಕಲ್ಲು ಸಾಧಾರಣ ಮೂವತ್ತೆರಡು ಕೆ ಜಿ ಪ ತರ್ಟಿ ಫೈವ್ ಕೆ ಜಿ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಲೋಡ್ ತೊಗೊಳ್ಬೇಕಂತ ಉಂಟು ಅಷ್ಟು ಲೋಡ್ ತೊಗೊಂಡ್ರೆ ನಾವು ಅದನ್ನು ಗೋಡೆಯಲ್ಲಿ ಉಪಯೋಗಿಸ್ಬೋದು ಅಂತ ನಮಗೆ ಲೆಕ್ಕ ಸೊ ಹಾಗೆ ನಾವು ಅಲ್ಲಿ ಆ ಪ್ರಯೋಗ ಮಾಡುವಾಗಲೇ ನನ್ನ ಒಂದು ಪಾರ್ಟಿಗೆ ಕನ್ವಿನ್ಸ್ ಮಾಡಿ ಅವರು ಅವರು ಮೊದಲೇ ಆ ಲೇಡಿಯವರು ಅವರು ಮಂಗಳ ಮೇಡಮ್ ಅಂತ ಅವರು ಆ ಯು ಕೆ ಇಂದ ಬಂದವರು ಬಂದು ಒಂದು ಹೊಸ ನಮ್ಮನೆ ಮನೆ ಆಗಬೇಕು ಅಂತ ನನ್ನ ಹತ್ರ ಬಂದಿದ್ದರು ನಾನು ಆಗ ಹೇಳಿದೆ ನುಡಿಗಿಂದು ಹೋಗಿ ಲೇಟೆಸ್ಟ್ ಮನೆ ಅಂದರೆ ಈಗ ಆಗ್ತಾ ಉಂಟು ಪ್ರಯೋಗ ಆಗ್ತಾ ಹೋಗಿ ನೋಡುವ ಅಲ್ಲಿ ಹೋಗಿ ನೋಡಿದರು ಅವ್ರಿಗೆ ಇಷ್ಟ ಆಯಿತು ನಾನು ಮತ್ತೆ ಅಲ್ಲಿ ತರಬೇತಿ ಏನು ಆವಿಷ್ಕಾರ ಇದು ಮಾಡ್ತಾಯಿದ್ರು ಪ್ರಯೋಗ ಮಾಡ್ತಾಯಿದ್ರು ಅವ್ರಿಗೆ ಹೇಳಿದೆ ಸರ್ ನೀವೊಂದು ನಮಗೆ ತರ್ಟಿ ಫೈವ್ ಕೆ ಜಿ ಪರ್ಸೆಂಟ್ ಸ್ಕ್ವೇರ್ ಅಷ್ಟು ಲೋಡ್ ಆಗುವಷ್ಟು ನೀವು ಕಲ್ಲು ಚೆಂದ ಮಾಡಿ ಕೊಟ್ಟರೆ ನಾನು ಅದರಲ್ಲಿ ಒಂದು ಮನೆಯೇ ಮಾಡಿಕೊಡ್ತೇನೆ ನಿಮಗೆ ಅಂತ ಸೊ ಅವರು ಎನ್ ಐ ಟಿ ಕೆ ಅವರು ಒಪ್ಪಿದ್ರು ಅವರು ಒಂದು ಜನವನ್ನು ಅಪಾಯಿಂಟ್ ಮಾಡಿ ಅವರಿಗೆ ಅದನ್ನು ವಹಿಸಿಕೊಡೋದು ನನಗೆ ಬ್ಲಾಕ್ ಮಾಡುವಾಗೆ ವಹಿಸಿಕೊಡುವಾಗೆ ಮಾಡಿದರು ಅದೇ ಬ್ಲಾಕ್ ಕಟ್ಟಿ ನಾನು ಇಲ್ಲೇ ದಂಬೆಲಲ್ಲಿ ಒಂದು ಮನೆ ಮಾಡಿದ್ದೇನೆ ಮನೆ ಮಾಡಿ ಕನ್ಸ್ಟ್ರಕ್ಟ್ ಮಾಡಿ ಕೊಟ್ಟಿದ್ದೇನೆ ಆ ಅದು ಒಂದು ಆಮೇಲೆ ಈಗ ಏರೇಟೆಡ್ ಬ್ಲಾಕ್ ಅಂತ ಬರ್ತದೆ ಅಂದರೆ ಲೈಟ್ ವೆಯ್ಟ್ ಬ್ಲಾಕ್ ಅದನ್ನು ಕೂಡ ಮಾಡಿ ಮನೆ ಕಟ್ಟುವುದಿದೆ ಮತ್ತು ಪ್ರೀಕಾಸ್ಟ್ ಬಂದಿದೆ ಪ್ರೀಕಾಸ್ಟ್ ಕಾಸ್ಟೆಲ್ಲ ಸ್ವಲ್ಪ ಕಾಸ್ಟ್ಲಿ ಅದನ್ನು ನಾವು ಅಷ್ಟು ಸಪೋರ್ಟ್ ಮಾಡೋದಿಲ್ಲ ಆದರೆ ಪ್ರೀಕಾಸ್ಟ್ ಅಂತ ಹೇಳಿದರೆ ದೊಡ್ಡ ಬಿಲ್ಡಿಂಗಿಗೆ ಮಾಡುವಂಥ ಪ್ರೀಕಾಸ್ಟ್ಗಳು ಕಾಸ್ಟ್ಗಳು ಬಂದಿದೆ ಮಲ್ಟಿಸ್ಟೋರಿಡ್ ಬಿಲ್ಡಿಂಗ್ ಮಾಡೋದು ಬೇಗ ಆಗ್ತದೆ ಕೆಲಸ ಅಂದರೆ ಈ ಹಳ್ಳಿಯ ಪ್ರದೇಶಗಳಿಗೆ ಅಥವಾ ಎಫೋರ್ಡೆಬಲ್ ಏನು ಮನುಷ್ಯ ಒಬ್ಬ ಮನುಷ್ಯನ ದುಡ್ಡು ಕೊಟ್ಟು ಒಂದು ಮನೆ ಕಟ್ಟುವ ಆ ರೀತಿಯಲ್ಲೆಲ್ಲ ನೀವು ಸರ್ಕಾರ ಒಂದು ನೂರು ಮನೆ ಅಂತ ಅಂತದಾದರೆ ಆ ನೂರು ಮಂದಿ ಒಂದೇ ಮಾಡಲ್ ಇದ್ದರೆ ಅದು ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರೀಕಾಸ್ಟ್ ಹೌಸ್ ಮಾಡಿ ತಂದು ಒಂದು ವಾರದಲ್ಲಿ ನಿಮಗೆ ಮನೆ ಕಟ್ಟಿ ಫಿನಿಶ್ ಮಾಡಿ ಕೊಡ್ಬೋದು ಅವರು ಅಷ್ಟು ಟೆಕ್ನಾಲಜಿ ಕೂಡ ಇದೆ ಏನು ತೊಂದರೆ ಇಲ್ಲ ಹೌದು ಈಗ ಮನೆ ಕಟ್ಟುವ ಜೊತೆಗೆ ನಿಮ್ಮ ನಿರ್ಮಿತಿ ಕೇಂದ್ರದಿಂದ ತರಬೇತಿಯನ್ನ ಮಕ್ಕಳಿಗೆ ಕೊಡ್ತೀರಿ ಹೇಳಿದ್ರಿ ಹಾಗೆ ಉತ್ಪಾದನೆಯನ್ನ ಮಾಡ್ತೀರಿ ಅಂತ ಹೇಳಿದ್ರಿ ಯಾವ ಯಾವ ವಿಷಯಗಳ ಉತ್ಪಾದನೆಯನ್ನ ಉತ್ಪಾದನೆ ನಾವು ಬೇರೆ ಬೇರೆ ಈಗ ಇವು ಮೊದಲೆಲ್ಲ ನಾವು ಪ್ರಾರಂಭ ಮಾಡುವಾಗ ಆಗ ಮೂವತ್ತು ವರ್ಷದ ಹಿಂದೆ ಕಾಂಕ್ರೀಟ್ ಬ್ಲಾಕ್ ಅಂತ ಇರಲಿಲ್ಲ ಕಾಂಕ್ರೀಟ್ ಬ್ಲಾಕ್ ಉತ್ಪಾದನೆ ಮಾಡಿದ್ವಿ ಈಗ ಸ್ಟಾಪ್ ಮಾಡಿದ್ದೇವೆ ಆಮೇಲೆ ಕಾಂಕ್ರೀಟ್ ಡೋರ್ಸ್ ವಿಂಡೋಸ್ ಅಂತ ಇರಲಿಲ್ಲ ಆವಾಗ ಅದು ಮಾಡಿದ್ವಿ ಈಗ ಅದನ್ನು ಸ್ಟಾಪ್ ಮಾಡಿದ್ದೇವೆ ಈಗ ಫೆರೋ ಸಿಮೆಂಟ್ ಅಂತ ಬಂತು ಫೆರೋ ಸಿಮೆಂಟ್ ಅಂದರೆ ಚಿಕನ್ ಮೆಷ್ ಮತ್ತು ವೆಲ್ಡ್ ಮೆಷನ್ನು ಒಟ್ಟಿಗೆ ಕಟ್ಟಿ ಆಮೇಲೆ ಒನ್ ಇಷ್ಟು ಟು ಸಿಮೆಂಟ್ ಮೋಟ್ರಲ್ಲಿ ಅದನ್ನು ಪ್ಲ್ಯಾಸ್ಟರ್ ಮಾಡಿದೆ ನಿಮಗೆ ಬೇಕಾದ ಪ್ರಾಡಕ್ಟ್ ಮಾಡಲಿಕ್ಕೆ ಆಗ್ತದೆ ಅದರಲ್ಲಿ ನಾವು ಕಾಂಕ್ರೀಟ್ ಡೋರ್ಸು ವಿಂಡೋಸಿಂದ ಹಿಡಿದು ಮತ್ತು ನಿಮ್ಮ ಸ್ಟೆಪ್ಸು ಕಿಚನಿಗೆ ಪ್ಲ್ಯಾಟ್ಫಾರ್ಮ್ಸು ನಮ್ಮ ಇಲ್ಲಿ ರೆಕಾರ್ಡ್ ರೂಮ್ಗಳಿಗೆ ಕಬೋರ್ಡು ಮನೆಗೆ ಕಬೋರ್ಡು ಇತ್ಯಾದಿಗಳೆಲ್ಲ ಮಾಡಲಿಕ್ಕೆ ಶುರು ಮಾಡಿದ್ವಿ ಈಗ ಅದನ್ನು ಕೂಡ ಸ್ಟಾಪ್ ಮಾಡಿದ್ದೇವೆ ಈಗ ನಾವೆಂಥ ಹೊಸ ಹೊಸ ಈಗ ಇನ್ನೂ ಹೊಸ ಟೆಕ್ನಾಲಜಿಗಳನ್ನು ನಾವು ಅದೆಲ್ಲ ಪ್ರಾಡಕ್ಟ್ ನಾವೇ ಮಾಡ್ತಾ ಇದ್ವಿ ಈಗ ಬಯೋಡೈಜೆಸ್ಟರ್ ಟೆಕ್ನಾಲಜಿ ಬಂದಿದೆ ಅದನ್ನು ನಾವು ಪ್ರಮೋಟ್ ಮಾಡ್ತಾಯಿದ್ದೇವೆ ಈಗ ಹೊಸತ್ತು ಯಾವುದು ಬರ್ತದೆ ಅದನ್ನು ನಾವು ಪ್ರಮೋಟ್ ಮಾಡ್ತಾಯಿದ್ದೇವೆ ಈಗ ಪ್ರೊಡಕ್ಷನ್ ಸ್ವಲ್ಪ ಸಮಯದಲ್ಲಿ ನಾವು ಈಗ ಇನ್ನೂ ಹೊಸತ್ತು ಯಾವುದು ಮಾಡ್ತಾಯಿದ್ದೆ ನೋಡಬೇಕು ಅನ್ನೋದಿದೆ ಈಗ ಮಕ್ಕಳು ಬಂದಾಗ ಅವರು ರಬ್ಬರ್ ಹಾಕ್ತಾರೆ ಅವರು ಗ್ಲಾಸ್ ಪೌಡರ್ ಹಾಕ್ತಾರೆ ಟ್ರಾನ್ಸ್ಪರೆಂಟ್ ಕಾಂಕ್ರೀಟ್ ಮಾಡಲಿಕ್ಕೆಲ್ಲ ನೋಡ್ತಾರೆ ಅದನ್ನೆಲ್ಲ ಈಗ ಪ್ರಯೋಗ ನಡೀತಾ ಇದೆ ಅದು ಈ ಪ್ರಿಕಾ ಸಿಮೆಂಟ್ನವ್ರ ಕಂಪನಿಗಳು ಕೂಡ ತಗೊಂಡು ಅದರ ಬಗ್ಗೆ ಮಾಡ್ತಾ ಇದ್ದೆ ಪೋರಸ್ ಕಾಂಕ್ರೀಟ್ ಅಂತ ಬಂದಿದೆ ಅದನ್ನು ಕೂಡ ಮಾಡ್ತೀವಿ ಈಗ ಕಾಂಕ್ರೀಟ್ ಪೋರಸ್ ಆಗಿರ್ತದೆ ಅದರ ತುಂಡಾಗೋದಿಲ್ಲ ನೀರು ಅದರಿಂದ ಪಾಸಾಗಿ ಹೋಗ್ತದೆ ಅಂಥದೆಲ್ಲ ಕಾಂಕ್ರೀಟ್ಗಳು ಆ ರೀತಿಯ ಹೊಸ ವಿಷಯಗಳನ್ನು ಮಾಡ್ತಾನೇ ಇದ್ದೇವೆ ಜನಗಳು ಯಾರು ಬೇಕಾದರೆ ಒಂದು ಹೊಸ ನಮಗೊಂದು ಟಬ್ ಮಾಡಿ ಕೊಡಿ ಒಂದು ಜಾಲಿ ಮಾಡಿ ಕೊಡಿ ಒಂದು ಈ ರೀತಿಯ ಶೇಪಿನ ಒಂದು ಡೋಮ್ ಮಾಡಿ ಕೊಡಿ ಅಂತೆಲ್ಲದ್ರೂ ನಾವು ಮಾಡಿಕೊಡ್ತ ಇದೇವೆ ಇಂಥದ್ದೇ ಮೆಟೀರಿಯಲ್ ನಿಂದ ಅಂತ ಹೇಳಿದ್ರೆ ಅಂತ ಅಂತದ್ದು ಮಾಡಿ ಕೊಡ್ತೇವೆ ಮಾಡಿ ಕೊಡುದು ಇದ್ರ ಜೊತೆಗೆ ಮನೆ ಕಟ್ಟುವುದ್ರಲ್ಲಿ ಇರುವಂತಹ ಒಂದು ಮುಖ್ಯವಾದಂತಹ ವಿಷಯ ಅಂತ ಹೇಳಿದ್ರೆ ಸ್ಯಾಂಡ್ ಹೊಯ್ಗೆ ಹೊಯ್ಗೆಯ ವ್ಯವಸ್ಥೆ ಪ್ರತಿ ವರ್ಷವೂ ಕೂಡ ತೊಂದರೆ ಕೊಡುವಂತಹದ್ದ ಮುಖ್ಯವಾಗಿ ಈ ಹೊಯ್ಗೆಗೆ ಬದಲಾಗಿ ಏನ್ ಮಾಡಬಹುದು ಅಂತ ಏನಾದ್ರು ನಿಮ್ಮಲ್ಲಿ ಪ್ರಯೋಗಗಳು ನಡೆದಿದಾವ ಈಗ ಲೇಟೆಸ್ಟ್ ಆಗಿ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್ ಅಂತ ಶುರುವಾಗಿದೆ ಸರ್ ಈ ಬೆಂಗಳೂರಲ್ಲಿ ಅದನ್ನು ಬೇರೆ ವಿಧಿ ಇಲ್ಲದೆ ಅದನ್ನೇ ಉಪಯೋಗಿಸ್ತಾ ಇದ್ದಾರೆ ಅದಕ್ಕೆ ಬೇಕಾದ ಹಾಗೆ ನಾವು ನಮ್ಮ ಸಿಮೆಂಟ್ ಕಂಟೆಂಟ್ ಏನಿದೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾಗ್ತದೆ ಅದನ್ನು ಅದು ನಾವು ಟೆಸ್ಟ್ ಮಾಡಿ ಒಮ್ಮೆ ತಗೊಂಡ್ರೆ ಈ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್ ಕೂಡ ಈಗ ಬಳಕೆಗೆ ಬರ್ತಾ ಇದೆ ಅದು ಕೂಡ ನಾವು ಯಶಸ್ವಿಯಾಗಿ ಯೂಸ್ ಮಾಡ್ಬೋದು ಹೊಯ್ಗೆ ಅಷ್ಟು ಬೆಸ್ಟ್ ಅಲ್ಲ ಹೊಯ್ಗೆ ಬಹಳ ಬೆಸ್ಟ್ ನ್ಯಾಚುರಲಿ ಆಗಿ ಸಿಗುವಂಥದ್ದು ಹೊಯ್ಗೆಯಲ್ಲಿ ಕೂಡ ಅದು ಎರಡು ಮೂರು ವಿಧ ಇದೆ ಅದರಲ್ಲಿ ನಮಗೆ ಅದೇ ರೀ ವಿಧದಲ್ಲಿ ಅಂದರೆ ಒಂದು ಗ್ರೇಡ್ ಇದೆ ನಮಗೆ ಸ್ಯಾಂಡಲ್ಲಿ ಆ ಗ್ರೇಡಿನ ಸ್ಯಾಂಡಿನ ಹಾಗೆ ನಮಗೆ ಎಮ್ ಸ್ಯಾಂಡ್ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್ ಸಿಕ್ಕಿದ್ರೆ ನಾವು ಅದೇ ಕ್ವಾಲಿಟಿಯ ಪ್ರಾಡಕ್ಟನ್ನು ಅಥವಾ ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆ ಆಗ್ತದೆ ಈಗ ಸ್ಯಾಂಡಿದು ಅದೇ ಆಲ್ಟ್ರ್ ಮುಂದೆ ಮುಂದೆ ಹೋದಾಗೆ ನಮಗೆ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್ ಕೂಡ ದಕ್ಷಿಣ ಕನ್ನಡದಲ್ಲಿ ಯೂಸ್ ಮಾಡೋ ಪರಿಸ್ಥಿತಿ ಬರ್ಬೋದು ಈಗಲೇ ಬರ್ತಾಯಿದೆ ಹಾಂ ಸರಿ ನೀವು ಇದ್ರ ಜೊತೆಗೆ ನಮ್ಮಲ್ಲಿ ಮಾಡ್ತಾ ಇರುವಂಥ ಒಂದು ವಿಷಯ ಅಂತ ಹೇಳಿದರೆ ಮಳೆ ನೀರು ಕೊಯ್ಲಿನ ವ್ಯವಸ್ಥೆ ಏನು ಮಾಡ್ತಾ ಇದ್ದೀರಿ ಸರ್ ಮಳೆ ನೀರು ಕೊಯ್ಲಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾಡೋ ಕಟ್ಟಡಗಳಲ್ಲಿ ಮೊದಲು ನಾವು ಉಪಯೋಗಿಸ್ತಾ ಇದ್ದೇವೆ ಮತ್ತು ನಾವು ಮಾಡೋ ಕಟ್ಟಡಗಳಲ್ಲಿ ಅದನ್ನು ಉಪಯೋಗಿಸ್ಲಿಕ್ಕೆ ಅವರಿಗೆ ಬೇಕಾದ ಫ್ರೀ ತರಬೇತಿ ಕೊಡ್ತಾ ಇದ್ದೇವೆ ಯಾರೇ ಬರಲಿ ಎಲ್ಲಿಂದಲೇ ಕಾಲ್ ಮಾಡಲಿ ನಾವು ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಾದರೆ ನಾವು ಸ್ಥಳಕ್ಕೆ ಹೋಗಿ ಯಾವ ರೀತಿ ಮಾಡ್ಬೋದು ಯಾವ ರೀತಿ ನೀವು ಮಾಡಿದರೆ ಕಡಿಮೆಯಲ್ಲಿ ಮಾಡ್ಬೋದು ನೀವೇ ಮಾಡಬೇಕು ಕಾಂಟ್ರಾಕ್ಟ್ ಕೊಟ್ಟಲ್ಲ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಆ ಸ್ಥಳ ನೋಡಿ ಯಾಕಂದರೆ ಎಲ್ಲವೂ ನಾವು ಹೇಳುವಾಗೆ ಮಳೆ ನೀರು ಕೊಯ್ಲು ಅಂತ ಹೇಳಿದ್ಕೊಳ್ಳಿ ಒಂದು ಕಟ್ಟಡದಲ್ಲಿ ನಾವು ಗುಂಡಿಗೆ ಹಾಕ್ತೇವೆ ಬಾವಿಗೆ ಹಾಕ್ತೇವೆ ಅಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ ಸ್ವಲ್ಪ ಟೆಕ್ನಿಕ್ ಇದೆ ಸರ್ ಯಾಕಂದರೆ ನಾವು ಇಂಗು ಗುಂಡಿ ಮಾಡುವಾಗ ಕೂಡ ನಾವು ಎಲ್ಲಿ ಮಾಡಬೇಕು ಅಂತ ನೋಡಬೇಕು ಬಾವಿಗೆ ಬಿಡುವಾಗ ಎಲ್ಲಿ ಬಿಡಬೇಕು ಅಂತ ನೋಡಬೇಕು ಬೋರ್ವೆಲ್ಲೆಗೆ ಬಿಡ್ತೀರಾದರೆ ಯಾವ ಬೋರ್ವೆಲ್ಲಿ ಬಿಡ್ತೀರಿ ಯಾಕೆ ಬಿಡ್ತೀರಿ ಹೇಗೆ ಬಿಡ್ತೀರಿ ಅನ್ನೋದನ್ನು ಯೋಚನೆ ಮಾಡಬೇಕು ಸೊ ಹಾಗೆ ನಾವು ಮನೆಗೆ ಹೋಗಿ ತರಬೇತಿ ಅವರಿಗೆ ಕೊಡ್ತೇವೆ ಮತ್ತು ಎಲ್ಲಿಯಾದರೂ ನಾವು ಯಾರಿಗಾದರೂ ಈ ಫ್ರೀಯಾಗಿ ಏನಾದರೂ ಐಡಿಯಾ ಕೊಡಬೇಕು ಬನ್ನಿ ಅಂತ ಕೇಳಿದ್ರೆ ನಾವು ಫ್ರೀಯಾಗಿ ಹೋಗಿ ಅವರಿಗೆ ಮಾಹಿತಿ ಕೊಡ್ತೇವೆ ನಮ್ಮ ನಿರ್ಮಿತಿ ಕೇಂದ್ರದಲ್ಲಿ ಯಾವ ಡಿಫ್ರೆಂಟ್ ಮೌಲ್ಡ್ಸ್ ಏನೆಲ್ಲ ಮಾರ್ಕೆಟಲ್ಲಿ ಈ ಫಿಲ್ಟ್ರ್ಗಳೆಲ್ಲ ಸಿಗುತ್ತೆ ಅಂದರೆಲ್ಲ ಫಿಲ್ಟ್ರ್ಗಳ ಒಂದು ಒಟ್ಟಿಗೆ ನಮ್ಮಲ್ಲಿ ಒಂದು ಸ್ಟ್ಯಾಂಡ್ ಇದೆ ಅದರಲ್ಲಿ ನಾವು ಡಿಸ್ಪ್ಲೇ ಮಾಡಿಟ್ಟಿದ್ದೀವಿ ಅದನ್ನು ಯಾರು ಬಂದು ನೋಡಿದ್ರೆ ಯಾವುದು ಬೆಸ್ಟ್ ಅಂತ ಅವರಿಗೆ ಬೇಕಾದಾಗಿ ಸೆಲೆಕ್ಟ್ ಮಾಡ್ಬೋದು ಮತ್ತು ವಿವಿಧ ಪ್ರಕಾರದ ಮಳೆ ನೀರು ಕೊಯ್ಲುಗಳನ್ನು ನಾವು ನಮ್ಮ ಕೇಂದ್ರದಲ್ಲಿ ಅಳವಡಿಸಿದ್ದೇವೆ ಲೈವ್ ಮಾಡಲ್ ಅದನ್ನು ಅವರು ನೋಡ್ಬೋದು ಹಿಂಗು ಗುಂಡಿ ಇರ್ಬೋದು ಬಾವಿಗೆ ಬಿಡುವಂಥ ವ್ಯವಸ್ಥೆ ಇರ್ಬೋದು ಬೋರ್ವೆಲ್ಗೆ ಬಿಡುವಂಥ ವ್ಯವಸ್ಥೆ ಇರ್ಬೋದು ಅದೇ ಅದೆಲ್ಲವನ್ನು ನಾವು ಮಾಡಿ ತೋರಿಸಿದ್ದೇವೆ ಸೊ ಅದನ್ನು ಕೂಡ ನೋಡ್ಬೋದು ಹೀಗೆ ಮತ್ತೆ ನಾವು ವಾಟರ್ ಈಸ್ ಲೈಫ್ ಯೂಟ್ಯೂಬ್ ಚಾನಲ್ ಕೂಡ ಇದೆ ನಮ್ಮದು ಸೊ ಅದರಲ್ಲಿ ಮಳೆ ನೀರು ಕೊಯ್ಲು ಯಾವ ರೀತಿ ಮಾಡ್ಬೋದು ಅದನ್ನು ಕೂಡ ನಾವು ಅದರಲ್ಲಿ ಫ್ರೀಯಾಗಿ ಅದರಲ್ಲಿ ಹೇಳ್ತಾ ಇದ್ದೇವೆ ಅದನ್ನು ಕೂಡ ನೋಡಿ ಜನಗಳು ಮಾಹಿತಿಯನ್ನು ಪಡೆಯಬೋದು ಯೂಟ್ಯೂಬ್ ಚಾನಲ್ ನೋಡಿ ನಮಗೆ ಬರೀ ನಮ್ಮ ಕರ್ನಾಟಕದಿಂದ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಹೊರ ದೇಶಗಳಿಂದ ಕೂಡ ನಮಗೆ ಕರೆ ಬಂದಿದೆ ಅದನ್ನು ಯಾವ ರೀತಿ ಮಾಡ್ಬೋದು ಅಂತ ನಾವಲ್ಲಿ ಅವರಿಗೆಲ್ಲ ವೀಡಿಯೋ ಕಾಲ್ ಮುಖಾಂತರ ಅವರಿಗೆ ಗೈಡೆನ್ಸನ್ನು ಕೊಡ್ತೇವೆ ತುಂಬ ಬೆಂಗಳೂರಿಂದಲ್ಲ ಕಾಲ್ ಬಂದಿದೆ ನಾವು ಹೈದ್ರಾಬಾದಿಂದ ಯಾವ ರೀತಿ ಮಾಡ್ಬೋದು ಅಂತ ಅವರಿಗೆಲ್ಲ ನಾವು ವೀಡಿಯೋ ಕಾಲ್ ಮುಖಾಂತರ ಅಲ್ಲಿ ಹೋಗಿ ಮಾಡೋದು ತುಂಬ ಖರ್ಚಾಗ್ತದೆ ನಾವು ಅದು ಅಷ್ಟು ವರ್ತಲ್ಲ ವೀಡಿಯೋ ಕಾಲ್ ಮುಖಾಂತರ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿ ಅವರು ಮಾಡಿದ್ದಿದೆ ಆಮೇಲೆ ಮಾಡಿದ ಮೇಲೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದು ಇದೆ ಈ ರೀತಿಯಾಗಿ ನಾವು ಮಳೆ ನೀರು ಕೊಯ್ಲಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೇವೆ ಹಳ್ಳಿಗಳಲ್ಲಿ ನೀರು ಅನ್ನುವಂಥದ್ದು ಈ ಪೇಟೆಯಿಂದ ಸ್ವಲ್ಪ ಮಟ್ಟಿಗೆ ಹೆಚ್ಚು ಸಿಗ್ತದೆ ಅನ್ನುವಂಥದ್ದು ಆದರೆ ಪೇಟೆಯಲ್ಲಿ ನೀರನ್ನು ಕೊಯ್ಲು ಮಾಡುವುದರ ಜೊತೆ ನೀರನ್ನು ಉಳಿಸುವಂಥ ಕೆಲವು ವ್ಯವಸ್ಥೆಗಳು ಕೂಡ ಮಾಡ್ತಾ ಇದ್ದಾರೆ ಮಳೆಗಾಲದಲ್ಲಿ ನೀರನ್ನು ಟ್ಯಾಂಕಲ್ಲಿ ನಿಲ್ಲಿಸುವಂಥ ವ್ಯವಸ್ಥೆ ಮಾಡಿ ಅದನ್ನು ಮುಂದೆ ಉಪಯೋಗಿಸಲಿಕ್ಕೆ ಅವಕಾಶಗಳನ್ನು ಮಾಡ್ತಾ ಇದ್ದಾರೆ ಅಂತಹ ಒಂದು ಪ್ರಯೋಗಗಳನ್ನೇನಾದರೂ ನೀವು ಮಾಡಿಸಿಕೊಟ್ಟದ್ದುಂಟು ಸರ್ ಹಳ್ಳಿಗಳಲ್ಲಿ ಸರ್ ನಮಗೆ ಬೇಜಾರು ಅಂತೇಳಿ ಹೇಳ್ಬೋದಾ ಹೇಳಬಾರ್ದೇ ಗೊತ್ತಿಲ್ಲ ಈ ಬೋರ್ವೆಲ್ಲಿನ ಕಾಟ ಹ್ಞೂ ಮೊದಲು ಬೋರ್ವೆಲ್ ಪ್ರಾರಂಭ ಆದದ್ದು ಕುಡಿಯೋರಿಗೆ ನೀರು ಕೊಡಬೇಕು ಕೈಯಲ್ಲಿ ಎತ್ತಿ ನೀರು ಕೊಡಬೇಕು ಅನ್ನೋದೃಷ್ಟ ಹ್ಯಾಂಡ್ ಪಂಪ್ ಹಾಕಿ ಕೊಡ್ತಾಯಿದ್ರು ನಜೀರ್ ಸಾಬ್ಬ ಅವರು ಶುರು ಮಾಡಿದ್ದ ಆವಾಗ ಆದರೆ ಅದು ಇತ್ತೀಚೆಗೆ ಎಷ್ಟು ಬಂದಿದೆ ಅಂತ ಹೇಳಿದರೆ ನಮ್ಮ ಹಳ್ಳಿಗಳಲ್ಲಿ ತೋಟದಲ್ಲಿ ಜಾಗ ಇದ್ದರೂ ಕೂಡ ನಮಗೆ ಬಾವಿ ಮಾಡಲಿಕ್ಕೆ ಮನಸ್ಸಿಲ್ಲ ಯಾಕಂದರೆ ಅಥವಾ ಒಂದು ಕೆರೆ ಮಾಡಲಿಕ್ಕೆ ಮನಸ್ಸಿಲ್ಲ ನಾವು ಬರೇ ಹಾಂ ಈಗ ಬೋರ್ವೆಲ್ಲೇ ಮಾಡ್ತಾ ಇದ್ದೇವೆ ಅಂತೇಳಿ ಹಳ್ಳಿಗಳಲ್ಲಿ ಒಂದು ಉಂಟು ಅದನ್ನು ಮನಸ್ಸಿಂದ ಅವರೇ ಹೊರಗೆ ಹಾಕಬೇಕು ಹಳ್ಳಿಗಳ್ನ ಹಳ್ಳಿ ಜನರೆಲ್ಲ ಒಟ್ಟು ಮಾಡಿ ಅದನ್ನು ನಾವು ಯಾವ್ದು ಬೋರ್ವೆಲ್ ಉಪಯೋಗಿಸಬೇಕು ನಾವೆಲ್ಲ ಬಾವಿ ನೀರು ಉಪಯೋಗಿಸುವ ಅಂತ ಹೇಳಿದರೆ ಕೆರೆ ನೀರು ಉಪಯೋಗಿಸುವ ಅಂತ ಹೇಳಿದರೆ ಎಲ್ಲಿಗೂ ನೀರಿಗೆ ಸಿಗ್ತದೆ ನಾವು ಒಂದು ಪ್ರಯತ್ನ ಮಾಡಿದ್ದೇವೆ ನಮ್ಮ ಆಫೀಸ್ನಲ್ಲಿ ಒಂದು ಲಕ್ಷದ ಲೀಟ್ರ್ ಬರೀ ಒಂದು ಮುನ್ನೂರ ಆರುನೂರು ಸ್ಕ್ವೇರ್ ಫೀಟಿನ ಒಂದು ಮನೆಯಿಂದ ಒಂದು ಮಾಡಲ್ ಹೌಸಿಂದ ನಾವು ಒಂದು ಲಕ್ಷದ ಲೀಟ್ರ್ ಟ್ಯಾಂಕಿ ಮಾಡಿದ್ದೇವೆ ಅದು ಒಂದು ಲಕ್ಷದ ಟ್ಯಾಂಕ್ ಲೀಟರನ್ನು ನೀವು ಬರೀ ನಮ್ಗೆ ಒಂದು ತಿಂಗಳಲ್ಲಿ ಒಂದು ತಿಂಗಳು ಕೂಡ ಬೇಡ ಒಂದು ತಿಂಗಳ ಒಳಗೆ ಈ ಮಳೆಗೆ ಅದು ಫುಲ್ಲಾಗಿ ಹೋಗ್ತದೆ ಸೊ ಅಂದರೆ ಹೇಳಿದರೆ ನಾವು ಒಂದು ಚದರ ಅಡಿದು ಸ್ಕ್ವೇರ್ ಫೀಟಿನ ಮನೆಯಲ್ಲಿ ಅದು ಮ ಎಲ್ಲ ಮ ನೀರನ್ನು ಇಟ್ಕೊಳ್ಬೇಕಾದ್ರೆ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಮೂರು ಲಕ್ಷ ಲೀಟ್ರ್ ಟ್ಯಾಂಕ್ ಆದರೂ ಬೇಕಾಗ್ತದೆ ತುಂಬ ಖರ್ಚಾಗ್ತದೆ ಆದರೆ ಒಂದು ಲಕ್ಷ ಲೀಟ್ರ್ ಇಟ್ಕೊಂಡಿದ್ದೇವೆ ಒಂದು ಅಡ್ವಾಂಟೇಜ್ ಅಂತ ಹೇಳಿದರೆ ಆ ಒಂದು ಲಕ್ಷ ಲೀಟ್ರ್ ಟ್ಯಾಂಕನ್ನು ನಾವು ಮಳೆಗಾಲದಲ್ಲಿ ಉಪಯೋಗಿಸೋದಲ್ಲದೆ ಕೊನೆ ಕೊನೆ ಆಗುವಾಗ ನಾವು ಅದನ್ನು ಉಪಯೋಗಿಸೋದು ನಿಲ್ಲಿಸ್ತೇವೆ ಮತ್ತೆ ನಾವು ಮಳೆ ನಿತ್ತ ಮೇಲೆ ಡಿಸೆಂಬರ್ ಜಾನುವರಿ ಫೆಬ್ರವರಿ ಮಾರ್ಚ್ ಆ ನೀರನ್ನು ತಗೊಂಡು ಹೋಗಿ ಎನ್ ಐ ಟಿ ಟೆಸ್ಟ್ ಮಾಡಿಸಿದ್ದೇವೆ ಯಾಕಂದರೆ ಅದು ಕ್ಲೋಸ್ಡ್ ಟ್ಯಾಂಕ್ ಸರ್ ಗಾಳಿ ಹೋಗ್ಲಿಕ್ಕೆ ಮಾತ್ರ ಬಿಡ್ತೇವೆ ಆ ಟ್ಯಾಂಕನ್ನು ನಾವು ಹೀಗೆ ಟೆಸ್ಟ್ ಮಾಡಿದಾಗ ಪ್ರತಿ ತಿಂಗಳು ಆ ನೀರನ್ನು ನಮ್ಮ ದಿನ ಬಳಕೆ ನಿತ್ಯ ಬಳಕೆಗೆ ಉಪಯೋಗಿಸ್ಬೋದು ಇಟ್ಸ್ ಪೋರ್ಟೆಬಲ್ ಅಂತೇಳಿ ಎನ್ ಐ ಟಿ ಸರ್ಟಿಫಿಕೇಟ್ ಮಾಡಿ ಕೊಡ್ತಾರೆ ಅದು ಪ್ರತಿ ವರ್ಷ ಮಾಡ್ತೇವೆ ಮಾತ್ರ ಸೊ ಅದನ್ನು ಕೊಟ್ಟಿದ್ದಾರೆ ನಮ್ಮ ಹತ್ರ ಸರ್ಟಿಫಿಕೇಟೇ ಲಾಸ್ಟಿಗೆ ಏಪ್ರಿಲಲ್ಲಿ ಮಳೆ ಬರದೇ ಇದ್ದರೆ ಆವಾಗ ಸ್ವಲ್ಪ ಅವರು ಬರೀತಾರೆ ನೀರಲ್ಲಿ ಬಾಯ್ಲ್ ಮಾಡೋದೇ ಕುಡಿಬಾರದು ಅಂತ ಆದರೆ ಅಂದರೆ ನೀರು ಹಾಳಾಗೋದಿಲ್ಲ ಅಂತೇಳಿ ಒಂದು ಪ್ರೂಫ್ ನಮಗೆ ನಾಲ್ಕು ಐದು ತಿಂಗಳವರೆಗೆ ನಾವು ನೀರನ್ನು ಅದನ್ನು ಶೇಖರಣೆ ಮಾಡಿ ಇಟ್ಟರೆ ಅದನ್ನು ನಾವು ಎಷ್ಟು ಸಹ ಉಪಯೋಗಿಸ್ಬೋದು ಮತ್ತು ಯಾವಾಗ ಬೇಸಿಗೆ ಕಾಲದಲ್ಲಿ ಅದನ್ನೇ ಉಪಯೋಗಿಸ್ಬೋದು ಇದೊಂದು ಲೈವ್ ಮಾಡೆಲ್ ನಮ್ಮಲ್ಲಿದೆ ಬಂದು ನೋಡ್ಬೋದು ಜನಗಳಿಗೆ ಇದರ ಜೊತೆ ಬಯೋಡೈಜೆಸ್ಟರ್ ಮಾಡ್ತೇವೆ ಅಂತ ಹೇಳಿದ್ರಿ ಬಯೋಡೈಜೆಸ್ಟರ್ ಅನ್ನುವಂಥದ್ದು ತುಂಬ ಪಾಪ್ಯುಲರ್ ಆದಂತಹ ವಿಷಯ ಇದನ್ನ ಏನಾದರೂ ಇದರಲ್ಲಿ ಪ್ರಯೋಗಗಳನ್ನು ಮಾಡಿದ್ದೀರಾ ಬಯೋ ಟಾಯ್ಲೆಟ್ ಅಂತ ಹೇಳಿ ಕೇಳು ಕೇಳಿದ್ದೇವೆ ಆದರೆ ಈ ಟಾಯ್ಲೆಟ್ ಎಲ್ಲಿ ನಮ್ಮ ಸಾರ್ವಜನಿಕರಿಗೆ ಲಭ್ಯ ಇಲ್ಲ ಅದೀಗ ಈಗ ಈ ಶುರುವಾಗಿದೆ ಎಲ್ಲ ನಲ್ಲಿ ನಮಗೆ ಟಾಯ್ಲೆಟ್ಗಳು ಇರುವುದೆಲ್ಲ ಬಯೋ ಟಾಯ್ಲೆಟ್ಗಳೇ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಆ ಬಯೋ ಟಾಯ್ಲೆಟಲ್ಲಿ ನಮ್ಮ ಮನೆಗೆ ಉಪಯೋಗಿಸುವಾಗ ಮನೆಯಲ್ಲಿ ಕೂಡ ಈಗ ಅದು ತಂತ್ರಜ್ಞಾನ ನಾನು ಈಗ ಭಾರತ ಸರ್ಕಾರ ಅದನ್ನು ಅದನ್ನು ಪೇಟೆಂಟ್ ಮಾಡಿ ಆ ತಂತ್ರಜ್ಞಾನವನ್ನು ಪಬ್ಲಿಕ್ ಬಿಟ್ಟುಕೊಟ್ಟಿದೆ ಅದು ಶುರುವಾದದ್ದು ನಮ್ಮ ಸೈನಿಕರೆಲ್ಲ ಹಿಮಾಲಯಕ್ಕೆ ಹೋದಾಗ ಅಲ್ಲಿ ಟಾಯ್ಲೆಟ್ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲದೆ ಅವರು ಆಗಾಗ ಯಾವುದ್ಯಾವುದು ಐಸನ್ನು ಬಿಸಿ ಮಾಡಿ ಕುಡಿದು ಅವ್ರ ಹೆಲ್ತ್ ಹಾಳಾದಾಗ ಇದ್ರ ಪ್ರಾಬ್ಲಮ್ ಅಂತ ಗೊತ್ತಾಗಿ ಸರ್ಕಾರ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡಿ ಒ ಡಿ ಆರ್ ಒ ಅವರಿಗೆ ನೀವನ್ನ ಟಾಯ್ಲೆಟ್ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರು ಹಾಗೆ ಟಾಯ್ಲೆಟ್ ಅಭಿವೃದ್ಧಿ ಮಾಡಿದ್ರು ಅದು ಸಕ್ಸಸ್ ಆದ ಮೇಲೆ ಪೇಟೆಂಟ್ ಆದ ಮೇಲೆ ಈಗ ಸಾರ್ವಜನಿಕರಿಗೆ ಬಿಟ್ಟಿದ್ದಾರೆ ಅದು ಎಲ್ಲ ಈಗ ರೈಲ್ವೆಗಳಲ್ಲಿ ಬಯೋ ಇರೋದು ಟಾಯ್ಲೆಟ್ಗಳಿರೋದು ಈಗ ಪಬ್ಲಿಕ್ಕೆಗೆ ಬಿಡುವಾಗ ಅದಕ್ಕೆ ಪೇಟೆಂಟೆಡ್ ಸರ್ಟಿಫೈಡ್ ಏಜೆನ್ಸಿಗಳಿದ್ದಾರೆ ಹುಬ್ಳಿಯಲ್ಲಿ ಒಬ್ಬರಿದ್ದಾರೆ ಬೆಂಗಳೂರಿನಲ್ಲೊಬ್ಬರಿದ್ದಾರೆ ಅವರ ಮುಖಾಂತರ ನೀವು ಡೈಜೆಸ್ಟನ್ ಟಾಯ್ಲೆಟನ್ನು ನೀವು ಮನೆಗೆ ತಂದು ನೀವು ಫಿಟ್ ಮಾಡ್ಬೋದು ಅದರಲ್ಲಿ ಹಾಂ ಅದು ಮತ್ತೆ ನಿಮಗೆ ಮೇಂಟೆನೆನ್ಸೇ ಇಲ್ಲ ಲೈಫ್ ಲಾಂಗ್ ಈಗ ನೀವು ಲೀಚ್ ಬಿಟ್ಟು ಮಾಡಿದರೆ ಗುಂಡಿ ಮಾಡಿದರೆ ಕಕ್ಕದ ಗುಂಡಿನೇನಾಗ್ತದೆ ಪಕ್ಕದಲ್ಲಿ ಬಾವಿ ಇದ್ದರೆ ಬಾವಿ ನೀರು ಹಾಳಾಗ್ತದೆ ಇದರ ಆ ಸಮಸ್ಯೆ ಇಲ್ಲ ಅದು ಫುಲ್ ಕ್ಲೋಸ್ಡ್ ಟ್ಯಾಂಕ್ ಸಣ್ಣ ಟ್ಯಾಂಕ್ ನಾವು ನಮ್ಮ ಆಫೀಸ್ನಲ್ಲಿ ಒಂದು ಐವತ್ತು ಜನರಿಗೆ ಬೇಕಾದದ್ದು ಸಣ್ಣ ಟ್ಯಾಂಕ್ ಅಂದ ಬರೀ ನಾಲ್ಕು ಫೀಟ್ ಬೈ ನಾಲ್ಕು ಫೀಟ್ ಬೈ ನಾಲ್ಕು ಫೀಟ್ ಅದೇ ನಮ್ಮಲ್ಲಿ ಮೊದಲು ಮಾಡಿದ ನಾವು ಲೀಚ್ ಬಿಟ್ಟು ಸಾಧಾರಣ ಹತ್ತು ಫೀಟು ಉದ್ದು ಯಾಕಂದರೆ ಐವತ್ತು ಮಂದಿ ಇದ್ದೇವೆ ಅಂತೇಳಿ ಹತ್ತು ಫೀಟ್ ಉದ್ದ ಆರು ಫೀಟ್ ಅಗಲ ಮಾಡಿ ಎಂಟು ಫೀಟ್ ಆಳ ಮಾಡಿದ್ದೇವೆ ಅದು ಏನು ಬೇಡ ಮತ್ತೆ ಅದರಿಂದ ನೀರು ಹೊರಗೆ ಹೋಗುವುದಿಲ್ಲ ಅದರಿಂದ ಬರುವ ಆ ಏನು ವಾಟ್ರ್ ಕ್ಲಿಯರ್ ವಾಟ್ರ್ ಇದೆ ಅದು ನಾವೆಲ್ಲ ಗಾರ್ಡನಿಗೆ ಬಿಡ್ತಾ ಇದ್ದೇವೆ ಸೊ ಗಾರ್ಡನ್ ಕೂಡ ಅಭಿವೃದ್ಧಿ ಆಗ್ತದೆ ಸೊ ವಾಟರ್ ಹಂಡ್ರೆಡ್ ಪರ್ಸೆಂಟ್ ರೀಸೈಕಲ್ ಆಗ್ತದೆ ಮತ್ತು ಇದನ್ನು ನೋಡಿ ಸಾರ್ವಜನಿಕರು ಉಪಯೋಗಿಸದಿದ್ದರೆ ಅವರ ಟಾಯ್ಲೆಟಿಂದ ಮಾತ್ರ ಉಪಯೋಗಿಸ್ಬೋದು ಬಾತ್ರೂಮ್ ಇಂದ ನೀರನ್ನು ಸ್ನಾನ ಮಾಡುವ ನೀರನ್ನು ಅದನ್ನು ಗ್ರೇ ವಾಟರ್ ಅಂತ ಹೇಳ್ತೇವೆ ಗ್ರೇ ವಾಟರ್ ರೀಸೈಕ್ಲಿಂಗ್ ಯೂನಿಟ್ ಅಂತ ಹಾಕಬೇಕಾಗ್ತದೆ ಹಾಕಿ ಅವರು ಅದನ್ನು ಕೂಡ ಉಪಯೋಗಿಸಿದರೆ ಇದು ವೆರಿ ಇಫೆಕ್ಟಿವ್ ಆಗಿ ಹೆಲ್ಪ್ ಆಗ್ತದೆ ಕಂಪ್ಲೀಟ್ ನೀರಿನ ಮರು ಬಳಕೆಗೆ ಇದು ದೊಡ್ಡ ಹಾದಿ ಮಾಡಿ ಕೊಡ್ತದೆ ಒಳ್ಳೆಯದು ರಾಜೇಂದ್ರ ಕಲ್ಬಾವಿಯವರೇ ಮುಖ್ಯವಾಗಿ ನೀವು ನಿರ್ಮಿತಿ ಕೇಂದ್ರದಿಂದ ಮಾಡ್ತಾ ಇರುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳ ವಿವರಣೆಯನ್ನು ನೀಡಿದ್ದೀರಿ ಸರ್ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದಗಳು